ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಕೂದಲು ಪೋಷಣೆ ಮಾಡುವ ತೈಲದಲ್ಲಿ ಏನೆಲ್ಲ ಅಡಗಿದೆ ಸ್ನಾನದ ಪೂರ್ವದಲ್ಲಿಯೋ ಅಥವಾ ಆನಂತರವೋ ತಲೆಗೆ ಸ್ವಲ್ಪವಾದರೂ ಎಣ್ಣೆ ಎರೆದುಕೊಳ್ಳುವ ಪರಂಪರೆ ನಮ್ಮ ದೇಶದ ಬಹುತೇಕ ಎಲ್ಲ ಸಂಪ್ರದಾಯಗಳಲ್ಲಿದೆ ಹಬ್ಬ ಹರಿದಿನಗಳಂದು ಮಾಡುವ ಅಭ್ಯಂಗ ಸ್ನಾನವಂತೂ ದೇಹ ಹಾಗೂ ಚರ್ಮದ ಆರೋಗ್ಯದ ದೃಷ್ಟಿಯಿಂದ ತೈಲ ಲೇಪನ ಎಷ್ಟು ಅವಶ್ಯ ಎಂಬುದನ್ನು ಸಾರುವ ಆರೋಗ್ಯ ಜ್ಞಾನ ಪರಂಪರೆಯ ಪ್ರತೀಕವೇ ಆಗಿದೆ ಪ್ರತಿದಿನ ಅಥವಾ ವಾರಕ್ಕೆ ಒಂದೆರಡು ಬಾರಿ ಆದರೂ ತಲೆಗೆ ಎಣ್ಣೆ ಬಸಿದು ಚೆನ್ನಾಗಿ ತಿಕ್ಕಿಕೊಳ್ಳುವುದು ಒಳ್ಳೆಯದೆಂದು ಆಯುರ್ವೇದ ಶಾಸ್ತ್ರವೂ ಹೇಳುತ್ತದೆ ಇಷ್ಟಕ್ಕೂ ಸ್ವಲ್ಪ ಎಣ್ಣೆ ಹೆಚ್ಚಿ ಮೆದುವಾಗಿ ಮಸಾಜ್ ಮಾಡಿಕೊಳ್ಳುವುದು ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಹೀಗಾಗಿ ತಲೆ ಹಾಗೂ ಕೂದಲಿನ ಆರೋಗ್ಯ ಪೋಷಣೆಗೆಂದು ಹಲವು ಬಗೆಯ ತೈಲಗಳು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಹಾಗಾದರೆ ದೇಹದ ಹಾಗೂ ಕೂದಲಿನ ಆರೋಗ್ಯಕ್ಕೆ ಅವಶ್ಯವಿರುವ ಈ ಬಗೆಯ ತೈಲಗಳು ಹೇಗೆ ಕೆಲಸ ಮಾಡುತ್ತವೆ ಅವು ಹೇಗಿರಬೇಕು ಅದರಲ್ಲಿ ಏನಿದ್ದರೆ ಒಳ್ಳೆಯದು ತಿಳಿಯೋಣ ಬನ್ನಿ ತೆಂಗಿನೆಣ್ಣೆ ಆಲಿವ್ ಎಣ್ಣೆಯಂಥ ಸಸ್ಯಜನ್ಯ ನೈಸರ್ಗಿಕ ತೈಲಗಳೆಲ್ಲ ಕೂದಲಿನ ಪೋಷಣೆಗೆ ಬಲು ಒಳ್ಳೆಯದು ಆರೋಗ್ಯಕ್ಕೆ ಅವುಗಳಿಂದಾಗುವ ಲಾಭ ಬಹು ಬಗೆಯದ್ದು ತಲೆಯ ಮೆದುವಾದ ಚರ್ಮದಲ್ಲಿ ಹುದುಗಿರುವ ಕೂದಲಿನ ಬೇರುಗಳನ್ನು ಅವು ವಿಟಮಿನ್ ಅಮೈನೋ ಆಮ್ಲ ಹಾರ್ಮೋನುಗಳು ಪ್ರೋಟೀನುಗಳನ್ನು ನೀಡಿ ಸಲಹುತ್ತವೆ ಸದಾ ಬೆಳೆಯುತ್ತಲೇ ಇರುವ ಕೂದಲಿನ ಈ ಬೇರುಗಳ ವಿವಿಧ ಬಗೆಯ ಜೀವಕೋಶಗಳು ತೈಲಗಳು ನೀಡುವ ಪೋಷಕಾಂಶಗಳನ್ನು ಹೀರಿ ಬಲಗೊಳ್ಳುತ್ತವೆ ನೆತ್ತಿಯು ಮೆದು ಹಾಗೂ ನಯವಾಗಿರಲು ಹಾಗೂ ಯಾವುದೇ ಸೋಂಕಿಗೆ ಒಳಗಾಗದೆ ಚರ್ಮರೋಗವನ್ನು ದೂರಿಡಲು ಇವು ಸಹಾಯಕ ಸ್ನಾನ ಮಾಡುವಾಗ ಕೊಳೆಯೆಲ್ಲ ಎಣ್ಣೆಯ ಅಂಶದೊಂದಿಗೆ ಜಾರಿ ಹೋಗುವುದರಿಂದ ಕೂದಲು ಸಹ ಸದಾ ಶುಭ್ರವಾಗಿರುತ್ತದೆ ಆ ಮೂಲಕ ನೆತ್ತಿ ಕೂದಲು ಅದರ ಬೇರು ಹಾಗೂ ತ್ವಚೆ ಇವೆಲ್ಲ ಆರೋಗ್ಯವಾಗಿರಲು ಸಾಧ್ಯ ಕೂದಲು ಉದ್ದವಾಗಿ ಬೆಳೆದು ದೀರ್ಘಕಾಲ ಕಪ್ಪಾಗಿರಲು ಸಹಾಯ ಮಾಡುತ್ತವೆ ತಲೆಯಲ್ಲಾಗುವ ಹೊಟ್ಟನ್ನೂ ನಿವಾರಿಸಬಲ್ಲವು ಜೊತೆಗೆ ನೆತ್ತಿಯನ್ನು ಸದಾ ತಂಪಾಗಿಟ್ಟು ರಾತ್ರಿ ಚೆನ್ನಾಗಿ ನಿದ್ರೆ ತರಲು ಸಹಕಾರಿ ಹೀಗಾಗಿ ಕೂದಲು ಆರೈಕೆಗೆ ಈ ಬಗೆಯ ತೈಲಗಳು ಅಪೇಕ್ಷಣೀಯ ನಮ್ಮ ಗ್ರಾಮೀಣ ಪರಂಪರೆಯಲ್ಲಿ ತಲೆಗೆ ಎರೆಯಲು ತೆಂಗು ಶೇಂಗಾ ಅಥವಾ ಎಳ್ಳೆಣ್ಣೆಯನ್ನ ಶುದ್ಧ ರೂಪದಲ್ಲೇ ಬಳಸುತ್ತಾರೆ ಈಗ ಮಾರುಕಟ್ಟೆಯಲ್ಲಿ ದೊರಕುವ ಎಣ್ಣೆಯಲ್ಲಿ ಮಾತ್ರ ವಿವಿಧ ಅಂಶಗಳ ಮಿಶ್ರಣ ಇರುತ್ತದೆ ಅಂದರೆ ತೆಂಗಿನೆಣ್ಣೆ ಆಲಿವ್ ಎಣ್ಣೆ ಎಳ್ಳಿನೆಣ್ಣೆ ಇತ್ಯಾದಿ ಸಸ್ಯಜನ್ಯ ಅಂಶದ ಜೊತೆಗೆ ಸುವಾಸನೆಯುಳ್ಳ ಸಂಪಿಗೆ ಮಲ್ಲಿಗೆ ಗುಲಾಬಿ ಚಂದನ ಶ್ರೀಗಂಧ ಪುದೀನ ಇತ್ಯಾದಿ ಸುವಾಸನೆಯ ತೈಲಗಳು ಇರುತ್ತವೆ ಈ ಬಗೆಯ ಆರೋಗ್ಯಪೂರ್ಣ ತೈಲಗಳಲ್ಲಿ ಕ್ಯಾಪ್ರಲಿಕ್ ಟ್ರೈ ಅಮೈನೋ ಆಮ್ಲ ಖನಿಜಾಂಶಗಳು ಲವಣಗಳು ಪ್ರೋಟೀನುಗಳು ಎಲ್ಲ ಇದ್ದು ಅವು ಆರೋಗ್ಯಕ್ಕೆ ಪೂರಕವೇ ಆಗಿವೆ ಇವುಗಳ ಜೊತೆಗೆ ಬ್ರಾಹ್ಮಿ ಅಂದರೆ ಒಂದೆಲಗ ನೆಲ್ಲಿಕಾಯಿ ಭೃಂಗರಾಜ ಇತ್ಯಾದಿ ಮೂಲಕಗಳ ರಸವನ್ನು ಮಿಶ್ರ ಮಾಡುತ್ತಾರೆ ಈ ಗಿಡ ಮೂಲಿಕೆಗಳಲ್ಲಿ ಅಮೂಲ್ಯ ಔಷಧಿ ಗುಣಗಳು ಇರುವುದರಿಂದ ಅಂತಹ ತೈಲಗಳು ಇನ್ನಷ್ಟು ಆರೋಗ್ಯವರ್ಧಕವಾಗಿರುತ್ತವೆ ಆದರೆ ಕೂದಲು ಪೋಷಣೆಗಾಗಿ ಮಾರುಕಟ್ಟೆಯಲ್ಲಿ ದೊರಕುವ ತೈಲಗಳಲ್ಲಿ ಕೆಲವೊಮ್ಮೆ ಅಷ್ಟೇನೂ ಗುಣಮಟ್ಟವಿಲ್ಲದ ಉತ್ಪನ್ನಗಳೂ ಇರಬಹುದು ಏಕೆಂದರೆ ಅವುಗಳಲ್ಲಿ ಆರೋಗ್ಯಕ್ಕೆ ಪೂರಕವಾದ ನೈಸರ್ಗಿಕ ಉತ್ಪನ್ನಗಳ ಬದಲಾಗಿ ಕೃತಕ ರಾಸಾಯನಿಕಗಳನ್ನು ಸೇರಿಸುವ ಸಂದರ್ಭಗಳಿರುತ್ತವೆ ಉದಾಹರಣೆಗೆ ತೈಲದಲ್ಲಿರಬೇಕಾದ ಕೊಬ್ಬಿನಂಶದ ಬದಲು ಪೆಟ್ರೋಲಿಯಂ ಮೂಲದ ಖನಿಜದ ಎಣ್ಣೆ ಕೃತಕ ಸುವಾಸನೆ ಹಾಗೂ ಬಣ್ಣ ಇತ್ಯಾದಿ ಬಳಸುವುದಿದೆ ಇವುಗಳ ದೀರ್ಘಕಾಲದ ಬಳಕೆಯಿಂದಾಗಿ ತಲೆಯ ನೆತ್ತಿ ಚರ್ಮ ಕೂದಲಿನ ಆರೋಗ್ಯ ಕೆಡಬಹುದು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ಸಾಧನವಾಗಿ ಅಷ್ಟೇ ಅಲ್ಲದೆ ತೈಲಗಳನ್ನು ಸೌಂದರ್ಯ ವರ್ಧಕವನ್ನಾಗಿ ಬಳಸತೊಡಗಿದಾಗ ಇಂಥ ಸಮಸ್ಯೆಗಳು ಎದುರಾಗುತ್ತವೆ ಆಗೆಲ್ಲ ನಾವು ಜಾಗೃತ ಗ್ರಾಹಕರಾಗುವ ಜವಾಬ್ದಾರಿ ತೋರಬೇಕು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಕಣ್ಣಿನ ಕಾಡಿಗೆ ಹೇಗಿರಬೇಕು ಕಣ್ಣುಗಳನ್ನು ಪಂಚೇಂದ್ರಿಯಗಳ ರಾಜ ಎನ್ನುವ ಮಾತಿದೆ ನಮ್ಮೆದುರು ಈ ಪ್ರಪಂಚವನ್ನ ತೆರೆದಿಡುವ ಅದ್ಭುತ ಸೃಷ್ಟಿಯಲ್ಲವೇ ಅವು ಸುಂದರ ವದನಕ್ಕೆ ಅಂದದ ಕಣ್ಣುಗಳೇ ಚಂದದ ಬೊಟ್ಟುಗಳೆಂಬ ಮಾತು ಸಹ ಎಲ್ಲರೂ ಒಪ್ಪುವಂತಹದು ಹೀಗಾಗಿ ಕಣ್ಣುಗಳ ಆರೋಗ್ಯ ಕಾಪಾಡಿಕೊಳ್ಳುವ ಜೊತೆಯಲ್ಲಿಯೇ ಅವುಗಳನ್ನು ಇನ್ನಷ್ಟು ಆಕರ್ಷಕವಾಗಿ ತೋರಬಲ್ಲ ಕುಶಲ ಕಲೆಗಳ ಕುರಿತು ಮಾನವ ಸಮಾಜಕ್ಕೆ ಮೊದಲಿನಿಂದಲೂ ಆಸಕ್ತಿ ಎಳೆಯ ಶಿಶುಗಳಿಂದಲೇ ಕಣ್ಣಿಗೆ ಕಾಡಿಗೆ ಹಚ್ಚುವ ಸಂಪ್ರದಾಯ ಲೋಹಯುಗಗಳಿಂದಲೂ ಅಂದರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನಿಂದಲೂ ಇದೆ ಎಂದು ಅಧ್ಯಯನಗಳು ಹೇಳುತ್ತವೆ ತಿದ್ದಿ ತೀಡಿದ ಕಣ್ಣಿನಂಚು ಹುಬ್ಬು ಹಾಗೂ ರೆಪ್ಪೆಗಳು ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ದುಷ್ಟಶಕ್ತಿಗಳನ್ನು ದೂರವಿಡಬಲ್ಲದು ಎಂಬ ನಂಬಿಕೆ ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲೂ ಇದ್ದಂತಿದೆ ಹೀಗಾಗಿ ದೈನಂದಿನ ಜೀವನವಿರಲಿ ಮದುವೆ ಮುಂಜಿಯಂಥ ಸಾಮಾಜಿಕ ಆಚರಣೆಗಳಿರಲಿ ಅಥವಾ ಇಂದಿನ ನಾಟಕ ಸಿನಿಮಾಗಳಂಥ ಪ್ರದರ್ಶನ ಕಲೆಯಿರಲಿ ಎಲ್ಲೆಡೆ ಕಾಡಿಗೆಯಂಥ ಪದಾರ್ಥಗಳಿಂದ ಕಣ್ಣನ್ನು ಬಗೆ ಬಗೆಯಾಗಿ ಸಿಂಗರಿಸಿಕೊಳ್ಳುವ ಕಲೆಯು ಒಂದು ವಿಶಿಷ್ಟ ಹಾಗೂ ಸಂಕೀರ್ಣ ಪ್ರಸಾದನ ಕಲೆಯಾಗಿಯೇ ವಿಕಾಸವಾಗಿದೆ ಕಣ್ಣನ್ನು ಸಿಂಗರಿಸುವ ಈ ದ್ರವ್ಯಗಳಲ್ಲಿ ಏನಿರುತ್ತೆ ಅವನ್ನು ಬಳಸುವ ಕ್ರಮಗಳೇನು ಸ್ವಲ್ಪ ಗಮನಹರಿಸೋಣ ಇಂದಿನ ಮಾರುಕಟ್ಟೆಯಲ್ಲಿ ಕಣ್ಣಿನ ಸಿಂಗಾರಕ್ಕೆ ಸಾಮಾನ್ಯವಾಗಿ ಎರಡು ಬಗೆಯ ವಸ್ತುಗಳನ್ನು ಬಳಸುತ್ತಾರೆ ಕಣ್ಣಿನ ಅಂಚು ಹಾಗೂ ಹುಬ್ಬನ್ನು ತಿದ್ದುವ ಕಾಡಿಗೆಯಂಥ ಐಲೈನರ್ಗಳು ಇನ್ನೊಂದು ಕಣ್ಣಿನ ರೆಪ್ಪೆಯನ್ನು ದಟ್ಟವಾಗಿ ಕಾಣಿಸುವಂತ ಮಸ್ಕರ ಮೊದಲೆಲ್ಲ ಮಸಿ ಅಥವಾ ಇದ್ದಿಲು ತೈದು ಬೆಣ್ಣೆಯೊಂದಿಗೆ ಬೆರೆಸಿ ಮನೆಯಲ್ಲೇ ತಯಾರಿಸುತ್ತಿದ್ದ ವಸ್ತುಗಳಿಂದ ಇದನ್ನು ಮಾಡುತ್ತಿದ್ದರು ಈಗಲಾದರೂ ಇದಕ್ಕಾಗಿ ಬಗೆ ಬಗೆಯ ಸೌಂದರ್ಯ ವರ್ಧಕಗಳು ಮಾರುಕಟ್ಟೆಯಲ್ಲಿ ದೊರಕುತ್ತವೆ ಗ್ರಾಮೀಣರು ಮೊದಲೆಲ್ಲ ನೊಂಟನೆಯ ಕಪ್ಪು ಮಣ್ಣು ಹತ್ತಿ ಅಥವಾ ಹಣ್ಣಿನ ಸಿಪ್ಪೆಗಳನ್ನು ಸುಟ್ಟು ತಯಾರಿಸಿದ ಮಸಿ ಅಥವಾ ಇದ್ದಿಲನ್ನು ಬಳಸಿ ಕಾಡಿಗೆ ತಯಾರಿಸುತ್ತಿದ್ದರು ಈಗ ಕಲ್ಲಿದ್ದಲು ಅಥವಾ ಸೀಸವನ್ನು ಬಳಸಿ ತಯಾರಿಸುವ ಲೇಹ್ಯ ಅಥವಾ ಪೆನ್ಸಿಲ್ ಬಳಸುತ್ತಾರೆ ಜೊತೆಗೆ ಪೆಟ್ರೋಲಿಯಂ ಮೂಲದ ನಯವಾದ ಜೆಲ್ಲಿ ಬಳಸಿ ತಯಾರಿಸುವ ದ್ರವ ಅಥವಾ ಕ್ರೀಮ್ ಕೂಡ ಇವೆ ಈ ಬಗೆಯ ಕಣ್ಣಿನ ಬಣ್ಣಗಳಲ್ಲಿ ಅಂಟಿಕೊಳ್ಳುವ ಗುಣವಿರಬೇಕಾಗುತ್ತದೆ ಹೀಗಾಗಿ ಅದರಲ್ಲಿ ವಿವಿಧ ಬಗೆಯ ಅಂಟು ರಾಳ ಬಳಸುವುದಿದೆ ಅಂಥ ನೈಸರ್ಗಿಕ ಅಂಟುಗಳನ್ನು ಬಳಸುವ ಕಾಡಿಗೆ ಬಲು ಸೂಕ್ತ ಕಪ್ಪು ಬಣ್ಣದ ಕಾಡಿಗೆ ಇರುವುದು ಸಾಮಾನ್ಯ ವಿವಿಧ ಬಗೆಯ ಹೂವು ಅಥವಾ ಹಣ್ಣಿನ ರಸಗಳ ಅರ್ಕದಿಂದ ತಯಾರಿಸಿದ ಬಣ್ಣದ ಕಾಡಿಗೆಗಳು ಇತ್ತೀಚೆಗೆ ಲಭ್ಯವಾಗುತ್ತಿವೆ ಚೆಂಡು ಹೂವು ಕುಂಕುಮದ ಗಿಡ ನೀಲಿ ಗಿಡ ಇತ್ಯಾದಿ ಹೂಗಳಿಂದ ತಯಾರಿಸಿದ ಬಣ್ಣಗಳ ಕಾಡಿಗೆ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ನೋಡಲು ಆಕರ್ಷಣೀಯ ಆದರೆ ಕೃತಕ ಬಣ್ಣಗಳನ್ನು ಬಳಸಿ ತಯಾರಿಸುವ ಇತರ ಬಗೆಯ ಕಾಡಿಗೆ ಐಲೈನರ್ ಪೆನ್ಸಿಲ್ ಹಾಗೂ ರೆಪ್ಪೆಯ ಮೇಲ್ಮೈಗೆ ಬಳಿಯುವ ಶೇಡರ್ಗಳು ಇಂದು ಮಾರುಕಟ್ಟೆಯಲ್ಲಿವೆ ಉದಾಹರಣೆಗೆ ಕಬ್ಬಿಣದ ಭಸ್ಮ ಬಳಸಿ ಕೆಂಪು ಅಥವಾ ಅರೆಗೆಂಪು ಬಣ್ಣ ಪಡೆಯುವುದು ಅಲ್ಟ್ರಾಮರೈನ್ ಬಳಸಿ ನೀಲಿ ಬಣ್ಣ ಸೃಷ್ಟಿಸುವ ಐಲೈನರ್ ಕ್ರೋಮಿಯಂ ಆಕ್ಸೈಡ್ ಬಳಸುವ ಹಸಿರು ಬಣ್ಣದ ಶೇಡರ್ ಟೈಟಾನಿಯಂ ಡೈಆಕ್ಸೈಡ್ ಇರುವ ಬಿಳಿ ಬಣ್ಣದ ಕಾಡಿಗೆ ಇವೆಲ್ಲ ಇಂದು ಲಭ್ಯವಿದೆ ಈ ಕೃತಕ ಬಣ್ಣಗಳು ಕಣ್ಣಿನ ಒಳಕ್ಕೆ ಹೋದರೆ ಅಲ್ಲಿನ ಅಂಗಾಂಶಗಳಿಗೆ ಅಪಾಯ ಹೀಗಾಗಿ ಇವನ್ನು ಬಳಸದಿರುವುದೇ ಒಳ್ಳೆಯದು ಅನಿವಾರ್ಯವಿದ್ದಲ್ಲಿ ಇವು ಕಣ್ಣೊಳಗೆ ಜಾರದ ಹಾಗೆ ಜಾಗ್ರತೆ ವಹಿಸಬೇಕು ಒಟ್ಟಿನಲ್ಲಿ ಕಾಡಿಗೆ ಐಲೈನರ್ ಪೆನ್ಸಿಲ್ ರಪ್ಪೆಗೆ ಬಡಿಯುವ ಮಸ್ಕರ ಶೇಡರ್ ಯಾವುದೇ ಇರಲಿ ಅವನ್ನ ಹಿತಮಿತವಾಗಿ ಬಳಸಬೇಕು ಎನ್ನುವುದೇ ವಿವೇಕ ಅವನ್ನು ಉಪಯೋಗಿಸುವಾಗ ಅವು ಕಣ್ಣೊಳಗೆ ಇಳಿಯದಂತೆ ಬ್ರಷ್ಗಳನ್ನು ಬಳಸಿ ಹಚ್ಚಬೇಕು ಈ ಬಗೆಯ ಜಾಗೃತಿ ವಹಿಸುವ ತಾಳ್ಮೆಯಂತೂ ಬೇಕೇ ಬೇಕು ಸಂಜೆಯ ಮನೆಗೆ ಹಿಂತಿರುಗಿದ ನಂತರ ಕಣ್ಣುಗಳನ್ನು ಸ್ವಚ್ಛ ಹಾಗೂ ತಂಪಾದ ನೀರಿನಲ್ಲಿ ತೊಳೆಯಲು ಮರೆಯಬಾರದು ಈ ಕ್ರಮಗಳನ್ನು ಸದಾ ಅನುಸರಿಸಿದರೆ ಕಣ್ಣಿನ ಆರೋಗ್ಯ ಸದಾ ಚೆನ್ನಾಗಿಯೇ ಇರುತ್ತದೆ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಹಲ್ಲುಜ್ಜುವ ಪೇಸ್ಟ್ನಲ್ಲಿ ಏನಿರುತ್ತೆ ಮುಖವನ್ನು ಮನಸ್ಸಿನ ಕನ್ನಡಿ ಎನ್ನುತ್ತಾರೆ ಯಾರೇ ಇರಲಿ ಇನ್ನೊಬ್ಬರೊಂದಿಗೆ ಸಂಭಾಷಣೆ ನಡೆಸುವುದು ಎಂದರೆ ಮುಖದರ್ಶನದಿಂದಲೇ ಆರಂಭ ಪ್ರತಿ ಮುಖದ ಕನ್ನಡೆಯಲ್ಲಿಯೂ ಹೊಳೆಯುವ ಹಲ್ಲುಗಳೇ ದೊಡ್ಡ ಆಕರ್ಷಣೆ ಸ್ವಚ್ಛ ಸುಂದರ ಹಲ್ಲುಗಳು ಮುಖದ ಅಂದವನ್ನು ಹೆಚ್ಚಿಸುತ್ತವೆ ಅದಕ್ಕಿಂತ ಮುಖ್ಯವಾಗಿ ದೇಹದ ಆರೋಗ್ಯವನ್ನು ಸೂಚಿಸುತ್ತವೆ ದೇಹವನ್ನು ಪೋಷಿಸುವ ಆಹಾರದ ಅಂಶಗಳೆಲ್ಲ ಸರಿಯಾಗಿ ಜೀರ್ಣಾಂಗಗಳತ್ತ ಸಾಗುವ ಮೊದಲು ನಾಲಿಗೆಯ ಸಹಕಾರದೊಂದಿಗೆ ಅವನ್ನು ಚೆನ್ನಾಗಿ ಅರದು ಒಳಗೆ ಕಳುಹಿಸುವ ಪ್ರಮುಖ ಜವಾಬ್ದಾರಿ ಹಲ್ಲುಗಳದ್ದೇ ಹಲ್ಲುಗಳು ಸದಾ ಆರೋಗ್ಯವಾಗಿರಬೇಕೆಂದರೆ ಪ್ರತಿದಿನವೂ ಮುಂಜಾನೆ ಮತ್ತು ರಾತ್ರಿ ಚೆನ್ನಾಗಿ ಹಲ್ಲನ್ನು ಉಜ್ಜಲೇಬೇಕೆಂದು ನಮಗೆಲ್ಲ ಗೊತ್ತು ಮೊದಲೆಲ್ಲ ಹಳ್ಳಿಯಲ್ಲಿ ಬೇವು ಮಾವಿನ ಮರದ ಚಿಗುರು ಇದ್ದಿಲಿನ ಪುಡಿ ಧಾನ್ಯದ ಹೊಟ್ಟು ಇವನ್ನೆಲ್ಲ ಬಳಸುತ್ತಿದ್ದರು ನಿಸರ್ಗದಿಂದ ಒಡಮೂಡಿ ಬರುವ ಈ ಬಗೆಯ ಸಹಜ ವಸ್ತುಗಳು ಸುರಕ್ಷಿತವೂ ಆರೋಗ್ಯಕ್ಕೆ ಪೂರಕವೂ ಆಗಿದ್ದವು ಆದರೆ ಇಂದಿನ ಬದಲಾದ ಜೀವನ ಕ್ರಮದಲ್ಲಿ ಅವೆಲ್ಲ ಎಲ್ಲರಿಗೂ ಸುಲಭವಾಗಿ ದೊರಕಲಾರವು ಹಾಗೆಂದೇ ನಾವೆಲ್ಲ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಂದಲ್ಲ ಒಂದು ಬಗೆಯ ಪೇಸ್ಟನ್ನೇ ಬಳಸಬೇಕು ತಾನೆ ಹಾಗಾದರೆ ಈ ಪೇಸ್ಟ್ಗಳಲ್ಲಿ ಏನಿರುತ್ತೆ ಅಥವಾ ಏನಿದ್ದರೆ ಒಳ್ಳೆಯದು ಈ ನಿಟ್ಟಿನಲ್ಲಿ ಅವುಗಳಲ್ಲಿರುವ ಅಂಶಗಳನ್ನು ಒಂದೊಂದಾಗಿ ಗಮನಿಸೋಣ ನೈಸರ್ಗಿಕ ಉಪ್ಪು ಆಹಾರದಲ್ಲಿ ಬಳಸುವ ಉಪ್ಪು ಪೇಸ್ಟಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೆ ಒಳ್ಳೆಯದು ಇದಕ್ಕೆ ಬ್ಯಾಕ್ಟೀರಿಯಾದಂಥ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವ ಸಾಮರ್ಥ್ಯವಿದೆ ಹಲ್ಲಿಗೆ ಹೊಳಪನ್ನು ಕೊಡುವ ಸಾಮರ್ಥ್ಯವೂ ಇದೆ ಜೊತೆಗೆ ಪೇಸ್ಟ್ ದೀರ್ಘಕಾಲ ಹಾಳಾಗದಂತೆಯೂ ಇದು ಕಾಪಾಡಬಲ್ಲದು ಹೀಗಾಗಿ ಹಲ್ಲನ್ನು ಉಜ್ಜಿದ ಮೇಲೂ ಸ್ವಲ್ಪ ಉಪ್ಪಿನಲ್ಲಿ ಹಲ್ಲುಜ್ಜುವುದು ಹಾಗೂ ಉಪ್ಪು ನೀರಿನಲ್ಲಿ ಬಾಯು ಮುಕ್ಕೊಳಿಸುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೋಡಿಯಂ ಫ್ಲೋರೈಡ್ ಇದು ಹಲ್ಲಿನ ಹೊರಮೈಯಲ್ಲಿರುವ ತೆಳು ಹಾಗೂ ಮೃದುವಾದ ಎನಾಮಲ್ ಪದರವನ್ನು ಗಟ್ಟಿಗೊಳಿಸುತ್ತದೆ ಆಹಾರದಲ್ಲಿ ಆಮ್ಲಯುಕ್ತ ಅಂಶಗಳಿದ್ದರೂ ಅವು ಹಲ್ಲನ್ನು ಘಾಸಿಗೊಳಿಸದಂತೆ ಸದಾ ಹಲ್ಲನ್ನು ನಿರ್ಮಲಗೊಳಿಸುತ್ತದೆ ಆದರೆ ಇದರ ಪ್ರಮಾಣ ಶೇಕಡ ಸೊನ್ನೆ ಪಾಯಿಂಟ್ ಒಂದು ಐದನ್ನು ಮೀರಬಾರದೆಂದು ತಜ್ಞರು ಹೇಳುತ್ತಾರೆ ಅಂದರೆ ಒಂದು ಲಕ್ಷ ಭಾಗದಲ್ಲಿ ಸುಮಾರು ನೂರೈವತ್ತು ಭಾಗ ಮಾತ್ರ ಗ್ಲೆಸರಾಲ್ ಇದು ಬಲು ಮೃದುವಾದ ದ್ರಾವಣ ಪೇಸ್ಟ್ ಅನ್ನು ಸಮಿಶ್ರಣವನ್ನಾಗಿಯೂ ಮೆದುವಾಗಿಯೂ ಮಾಡುವುದು ಈ ರಾಸಾಯನಿಕವೇ ಪೇಸ್ಟ್ ಬಾಯಿ ತುಂಬಾ ಜಾರುವಂತೆ ಮಾಡುವ ಅಂಶ ಇದೆ ಪೇಸ್ಟ್ ಬಳಸದ ಹಿರಿಯರು ಸಸ್ಯಜನ್ಯ ತುಪ್ಪವನ್ನು ಅಥವಾ ಮೊಸರನ್ನು ಈ ಕಾರ್ಯಕ್ಕಾಗಿ ಬಳಸಲೂಬಹುದು ಅದು ಅದೂ ಕೂಡ ಒಳ್ಳೆಯದೇ ಸಾರ್ಬಿಟಾಲ್ ಇದು ಪೇಸ್ಟ್ ಅನ್ನು ಸಿಹಿಯಾಗಿಸುವ ಬಲು ಮೃದುವಾದ ಲವಣ ಇದಕ್ಕೆ ಅಂಟಿಕೊಳ್ಳುವ ಗುಣವೂ ಇದೆ ಪೇಸ್ಟ್ ಸ್ವಲ್ಪ ಸಿಹಿಯೂ ಹಾಗೂ ಕೊಂಚ ಅಂಟುಗುಣದ್ದೂ ಆಗಿದೆ ಎಂದರೆ ಅದರಲ್ಲಿ ಈ ಸಾರ್ಬಿಟಾಲ್ ಇದೆ ಎಂದು ಅರ್ಥ ಆದರೆ ಅಡುಗೆ ಸಕ್ಕರೆಯ ಹಾಗೆ ಹಲ್ಲನ್ನು ರಂಧ್ರ ಮಾಡುವ ಗುಣ ಇದಕ್ಕಿಲ್ಲ ಹೀಗಾಗಿಯೇ ಇದನ್ನು ಬಳಸಬಹುದು ಕ್ಯಾಲ್ಶಿಯಂ ಕಾರ್ಬೊನೇಟ್ ಹಲ್ಲಿನ ಮೇಲ್ಮೈ ಹಾಗೂ ಸಂಧಿ ಸಂಧಿಗಳಲ್ಲೂ ಹೊಕ್ಕು ಬಾಯಿ ತುಂಬ ಓಡಾಡಿ ಎಲ್ಲಿ ಕೊಳೆ ಅಥವಾ ಕಲೆಯಿದ್ದರೂ ಅವನ್ನೆಲ್ಲ ಹೊರಬರುವಂತೆ ಮಾಡುವುದು ಇದರ ಕಾರ್ಯ ಹಲ್ಲಿಗೆ ಹೊಳಪು ನೀಡುವ ಇದು ಬಲು ಅಗತ್ಯದ ಅಂಶವೇ ಆಗಿದೆ ಸೋಡಿಯಂ ಲಾರಿಲ್ ಸಲ್ಫೇಟ್ ಈ ಲವಣವೇ ಹಲ್ಲು ಸ್ವಚ್ಛವಾಗಲು ಹಾಗೂ ಹೊಳಪು ಪಡೆಯಲು ಅಗತ್ಯವಾದ ಪೇಸ್ಟಿನ ನೊರೆಯನ್ನು ಮಾಡುವುದು ಅಂದರೆ ಇದಕ್ಕೆ ಮಾರ್ಜಕ ಗುಣವಿದೆ ಪೇಸ್ಟ್ನಲ್ಲಿರುವ ಇತರ ಎಲ್ಲ ಅಂಶಗಳನ್ನು ನೊರೆ ಭರಿತ ದ್ರಾವಣವನ್ನಾಗಿ ಮಾಡಿ ನಾಲಿಗೆ ಹಲ್ಲು ಹಾಗೂ ಬಾಯಿಯನ್ನು ಸ್ವಚ್ಛ ಮಾಡಲು ಇದು ಅಗತ್ಯ ಹೀಗೆ ವಿವಿಧ ಬಗೆಯ ಬಹು ಸುರಕ್ಷಿತವಾದ ಲವಣಗಳು ಹಲ್ಲುಜ್ಜುವ ಪೇಸ್ಟಿನಲ್ಲಿದೆ ನಾವು ದಿನವೂ ಬಳಸುವ ಈ ಪರಿಚಿತ ವಸ್ತುವಿನಲ್ಲಿ ಏನೆಲ್ಲ ವಿಜ್ಞಾನ ಅಡಗಿದೆ ಅಲ್ಲವೇ ಈ ಜ್ಞಾನ ನಮ್ಮ ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿ ಆಗಲಿ ಎಂಬುದೇ ಎಲ್ಲರ ಆಶಯ ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಆಕಳ ಹಾಲಿನಲ್ಲಿರುವ ಯಾವೆಲ್ಲ ಅಂಶಗಳು ಹಿತ ಪ್ರತಿದಿನವೂ ನಿಗದಿತ ಪ್ರಮಾಣದಲ್ಲಿ ಆಕಳ ಹಾಲು ಸೇವಿಸುವುದು ಒಳ್ಳೆಯದು ಎಂಬುದು ವೈದ್ಯಕೀಯ ಲೋಕದ ಅಭಿಮತ ಅದರಲ್ಲೂ ಬೆಳೆಯೋ ಮಕ್ಕಳಿಗಂತೂ ಅದು ತೀರ ಅಗತ್ಯ ಎನ್ನುತ್ತಾರೆ ಮಕ್ಕಳ ತಜ್ಞರು ಏಕೆಂದರೆ ಹಾಲು ಮೂಲತಃ ಮತ್ತೊಂದು ಜೀವವನ್ನು ಪೋಷಿಸಲೆಂದೇ ಪ್ರಕೃತಿಯು ಸೃಷ್ಟಿಸಿದ ಕೊಡುಗೆಯಾಗಿದೆ ಅದೊಂದು ಸಂಪೂರ್ಣ ಹಾಗೂ ಸಮತೋಲಿತ ಆಹಾರ ಪಿಷ್ಟ ಕೊಬ್ಬು ವಿಟಮಿನ್ ಪ್ರೋಟೀನ್ ಕ್ಯಾಲ್ಸಿಯಂ ಈ ತರಹದ ವಿವಿಧ ಲವಣಾಂಶಗಳು ಹಾಗೂ ಖನಿಜಾಂಶಗಳು ಇವೆಲ್ಲ ಇವೆ ಇದರಲ್ಲಿ ಹೀಗಾಗಿಯೇ ಹಾಲನ್ನು ಅಮೃತ ಸದೃಶ ಎಂದು ವರ್ಣಿಸುತ್ತಾರೆ ಮಾರುಕಟ್ಟೆಯಲ್ಲಿಂದು ಹಲವು ಬಗೆಯ ಹಾಲಿದೆ ಅಲ್ಲವೇ ಅಧಿಕ ಕೊಬ್ಬಿನ ಹಾಲು ಕೊಬ್ಬು ರಹಿತ ಹಾಲು ವಿವಿಧ ಬಗೆಯ ಸುವಾಸನೆ ಹಾಗೂ ರುಚಿಗಳನ್ನು ಸೇರಿಸಿದ ಹಾಲು ಹೀಗೆ ಹಾಲು ಕುಡಿದರೆ ಜೀರ್ಣಕ್ರಿಯೆಯಲ್ಲಿ ತೊಂದರೆಯಾಗುವ ಹಾಲಿನ ಅಲರ್ಜಿ ಇರುವವರು ಕೆಲವರು ಇರುತ್ತಾರೆ ಅದಕ್ಕೆ ಕಾರಣ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಅಂಶ ಅಂಥವರಿಗೆ ಸಹಾಯವಾಗಲೆಂದು ಲ್ಯಾಕ್ಟೋಸ್ ಅಂಶವನ್ನು ತೆಗೆದಿರುವ ಹಾಲು ಸಹ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅಂದರೆ ಸರ್ವರಿಗೂ ಹೊಂದಿಕೆಯಾಗುವ ಹಾಲು ಇಂದು ಲಭ್ಯವಿದೆ ತಾಜಾ ಹಾಲಾದರೂ ಎಲ್ಲ ಬಗೆಯ ಪೋಷಕಾಂಶಗಳು ಗರಿಷ್ಠ ಮಟ್ಟದಲ್ಲಿ ತಮ್ಮ ಗುಣ ಪ್ರದರ್ಶಿಸುವ ಒಂದು ಸಮತೋಲಿತ ಆಹಾರ ಅದರಲ್ಲಿ ದೇಹಕ್ಕೆ ಬೇಕಾದ ಪಿಷ್ಟ ಕೊಬ್ಬು ಖನಿಜಾಂಶಗಳ ಜೊತೆಗೆ ದೇಹದ ಬೆಳವಣಿಗೆ ಹಾಗೂ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಅಸಂಖ್ಯ ಸಸ್ಯಜನ್ಯ ಪ್ರೋಟೀನ್ಗಳು ಧಾರಾಳವಾಗಿದೆ ಪ್ರೋಟೀನಿನಲ್ಲಿ ಹಲವು ಪ್ರಕಾರಗಳು ಹಾಗೂ ಅವುಗಳಲ್ಲಿ ಹಲವಾರು ವಿಧಗಳೂ ಇವೆ ಅವುಗಳಲ್ಲೆಲ್ಲ ಹಾಲಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿರುವ ಪ್ರಮುಖ ಪೋಷಕಾಂಶವೆಂದರೆ ಕೇಸಿನ್ ಇದರಲ್ಲಿ ಬೀಟಾ ಕೇಸಿನ್ ಪ್ರಧಾನವಾದದ್ದು ವೈಜ್ಞಾನಿಕವಾಗಿ ಇದನ್ನು ಎ ಒನ್ ಕೇಸಿನ್ ಹಾಗೂ ಎ ಟು ಕೇಸಿನ್ ಎಂದು ವರ್ಗೀಕರಿಸುತ್ತಾರೆ ದೇಹಕ್ಕೆ ಅಗತ್ಯವಾದ ಇವೆರಡೂ ಅಂಶಗಳು ಹಾಲಿನಲ್ಲಿವೆ ಈ ಎರಡರಲ್ಲಿ ಬೀಟಾ ಕೇಸಿನ್ ಪ್ರೋಟೀನ್ ಆರೋಗ್ಯಕ್ಕೆ ಮತ್ತಷ್ಟು ಹೆಚ್ಚು ಉಪಯುಕ್ತ ಎಂಬುದು ಇದೀಗ ವೈದ್ಯಕೀಯ ಲೋಕ ಕಂಡುಕೊಂಡ ಅಂಶ ಏಕೆಂದರೆ ಈ ಪ್ರೋಟೀನ್ ಹೆಚ್ಚಿರುವ ಹಾಲಿಗೆ ಹೃದಯದ ಕಾಯಿಲೆಗಳನ್ನು ಹಾಗೂ ಮಧುಮೇಹ ರೋಗವನ್ನು ಗುಣಪಡಿಸುವ ಅಥವಾ ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವಿರುವುದನ್ನು ಇತ್ತೀಚಿನ ಹಲವು ಸಂಶೋಧನೆಗಳು ನಿರೂಪಿಸಿವೆ ಇಲ್ಲೊಂದು ವಿಶೇಷವಿದೆ ನೋಡಿ ಭಾರತದ ದೇಸಿ ಆಕಳ ತಳಿಗಳು ಬಹಳಷ್ಟಿವೆ ನಮ್ಮದೇ ರಾಜ್ಯದ ಮಲೆನಾಡು ಗಿಡ್ಡ ಅಮೃತ ಮಹಲ್ ಹಳ್ಳಿಕಾರ್ ಅಂತೆಯೇ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಗಿರ್ ಕಾಸರ್ಗೋಡ್ ಕಿಲಾರಿ ಕೃಷ್ಣಗಿರಿ ಸಹಿಲ್ವಾಲ್ ಓಂಗೋಲ್ ಇತ್ಯಾದಿ ಆಕಳ ತಳಿಗಳೆಲ್ಲ ಮೂಲತಃ ಬೆಟ್ಟಗುಡ್ಡಗಳು ಹುಲ್ಲುಗಾವಲಿನಲ್ಲಿ ಮೇಯುತ್ತಾ ಹಸಿರು ಮೇವು ತಿಂದು ಬೆಳೆಯುವ ಸಾಕುಪ್ರಾಣಿಗಳು ತಾನೆ ಇವುಗಳು ತಮ್ಮ ಹಾಲಿನಲ್ಲಿ ರೊಮೇನಿಕ್ ಆಮ್ಲವೆಂಬ ರಾಸಾಯನಿಕವನ್ನ ಹೆಚ್ಚು ಸ್ರವಿಸುತ್ತವೆ ಈ ಆಮ್ಲವು ಹೆಚ್ಚೆಚ್ಚು ಉತ್ಪಾದನೆಯಾದಂತೆ ಹಾಲಿನಲ್ಲಿ ಈ ಬಗೆಯ ಪ್ರೋಟೀನ್ ಕೂಡ ಹೆಚ್ಚಾಗುತ್ತದೆ ಅಂದರೆ ಈ ಎಲ್ಲ ದೇಸಿ ಆಕಳ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಯುರ್ವೇದದ ಪ್ರಕಾರ ಹಾಲಿಗೆ ದೇಹವನ್ನು ಸಮತೋಲನದಲ್ಲಿರಿಸುವ ಹಾಗೂ ತಂಪಾಗಿಸುವ ಗುಣವೂ ಇದೆ ವಾತ ಪಿತ್ತ ಹಾಗೂ ಕಫ ಈ ಮೂರು ತ್ರಿದೋಷಗಳನ್ನು ಸಮತೋಲನದಲ್ಲಿರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ ಅದು ಹಾಲಿನಲ್ಲಿರುವ ನೈಸರ್ಗಿಕ ಫಾಸ್ಫರಸ್ ಬಿ ವಿಟಮಿನ್ ಪೊಟ್ಯಾಷಿಯಂ ಇವೆಲ್ಲ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ಜರುಗಿ ದೇಹ ಬೆಳವಣಿಗೆಯಾಗಲು ಸಹಾಯ ಮಾಡುತ್ತದೆ ಹಾಲಿನಲ್ಲಿರುವ ಕ್ಯಾಲ್ಷಿಯಂ ಅಂಶವು ಹಲ್ಲು ಹಾಗೂ ಮೂಳೆಗಳು ಗಟ್ಟಿಯಾಗಲು ಬೇಕು ಜೊತೆಗೆ ವಯಸ್ಸು ಸರಿದಂತೆ ಕಾಣುವ ಮೂಳೆ ಸವೆತ ತಡೆಗಟ್ಟಲು ಸಹಕಾರಿ ಅಶಕ್ತಿ ಇದ್ದರೆ ಅಥವಾ ದಣಿವಾದಾಗ ಕಾಣುವ ಮಾಂಸಖಂಡಗಳ ಸೆಳೆತ ಅಥವಾ ನೋವಿಗೆ ಬಿಸಿ ಹಾಲು ಸೇವನೆ ಒಳ್ಳೆಯ ಪರಿಹಾರ ಎಂಬುದು ಸಾಬೀತಾಗಿದೆ ಹೀಗಾಗಿ ದಣಿವಾದಾಗ ಹಾಲು ಸೇವಿಸಿದರೆ ಒಳ್ಳೆಯದು ಎನ್ನುತ್ತಾರೆ ಅನುಭವಿ ವೈದ್ಯರು ಮನೆಯಲ್ಲಿಯೇ ಸಿಗುವ ಹಾಲು ನಮ್ಮೆಲ್ಲರ ಆರೋಗ್ಯ ಕಾಪಾಡುವ ಅಮೃತವೇ ಸರಿ ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿ ಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಕೂದಲಿನ ಬಣ್ಣ ಅಸಲಿಯೋ ಲೇಪಿಸಿದ ರಂಗೋ ಉಷ್ಣವಲಯದಲ್ಲಿರುವ ನಮ್ಮ ದೇಶದ ಜನರೆಲ್ಲರ ಕೂದಲಿನ ಬಣ್ಣ ಸಾಮಾನ್ಯವಾಗಿ ಕಪ್ಪೆ ಎಳವೆಯಿಂದ ಯೌವನ ದಾಟುವವರೆಗೂ ಈ ಕಪ್ಪಿಗೆ ಮೋಸವಿಲ್ಲ ಆನಂತರ ವಯಸ್ಸು ಮಾಗಿದ ಹಾಗೆ ಕೂದಲು ನೆರೆತು ಬಿಳಿಯಾಗತೊಡಗುತ್ತದೆ ಕೂದಲಿನ ಬೇರಿನ ಜೀವಕೋಶಗಳು ಸ್ರವಿಸುವ ಮೆಲನಿನ್ ಎಂಬ ಜೀವ ರಾಸಾಯನಿಕವೇ ಈ ಬಣ್ಣ ಹೊರಹೊಮ್ಮಲು ಕಾರಣ ಎನ್ನುತ್ತದೆ ವಿಜ್ಞಾನ ಅತಿ ಸೂಕ್ಷ್ಮವಾದ ಮೆದುಳು ಹಾಗೂ ನರಮಂಡಲವನ್ನು ಕಾಪಿಟ್ಟುಕೊಳ್ಳುವ ತಲೆಯನ್ನ ಎಂತಹ ಒತ್ತಡಗಳಿಂದಲೂ ರಕ್ಷಿಸಲೆಂದೇ ಈ ಕಪ್ಪು ಕೂದಲಿದೆ ಎನ್ನುತ್ತದೆ ವಿಕಾಸವಾದ ಅನಾದಿಯಿಂದಲೂ ನಮ್ಮ ಜನಮಾನಸವು ಕಪ್ಪು ಕೂದಲೇ ಒಪ್ಪು ಎಂದೊಪ್ಪಿಕೊಂಡಿರುವ ಸೌಂದರ್ಯ ಪ್ರಜ್ಞೆಯನ್ನು ನಮ್ಮ ಕಲಾ ಪ್ರಕಾರಗಳಲ್ಲೂ ಕಾಣಬಹುದು ನಯವಾಗಿದ್ದು ಹೊಳೆಯುವ ಕಪ್ಪು ಕೂದಲಿಗಾಗಿ ಎಷ್ಟೆಲ್ಲಾ ಬಗೆಯ ಆರೈಕೆಗಳು ಜನಪದದಲ್ಲಿರುವುದನ್ನು ಗಮನಿಸಿದರೆ ಕೂದಲಿನ ಬಣ್ಣದ ಮಹತ್ವ ಅರಿವಾಗಬಲ್ಲದು ಮೆಲನಿನ್ ದ್ರವ್ಯದಲ್ಲಿ ಮೆಲನಿನ್ ಹಾಗೂ ಫಿಯೋ ಮೆಲನಿನ್ ಎಂಬ ಎರಡು ವಿಧಗಳಿವೆ ಅವುಗಳ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಅವಲಂಬಿಸಿ ವ್ಯಕ್ತಿಯ ಕೂದಲಿನ ಬಣ್ಣದ ದಟ್ಟತೆ ನಿರ್ಧಾರವಾಗುತ್ತದೆ ಕೆಲವರಲ್ಲಿ ಮಾತ್ರ ಅಪರೂಪಕ್ಕೆ ಸಹಜವಾಗಿಯೇ ಕೆಂಪು ಛಾಯೆಯ ಕೂದಲು ಇರುತ್ತದೆ ಒಟ್ಟಿನಲ್ಲಿ ಕೂದಲಿನ ಬಣ್ಣ ಅದರ ಉದ್ದ ಹೊಳಪು ಮೃದುತ್ವ ಎಲ್ಲವೂ ಅನುವಂಶೀಯ ಗುಣಗಳೇ ಆಗಿವೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಕೊಬ್ಬಿನಾಂಶ ಹೆಚ್ಚಿರುವ ಆಹಾರ ಊಟದಲ್ಲಿ ಬೇಳೆಯ ನಿಯಮ ಪಾಲಿಸದಿರುವುದು ಇವೆಲ್ಲ ಕೂದಲಿನ ಬಣ್ಣ ಹಾಗೂ ಮೃದುತ್ವವನ್ನು ಕರಗಿಸಬಹುದು ನಿಯಮಿತ ವ್ಯಾಯಾಮ ಪ್ರಾಣಾಯಾಮ ಪ್ರೋಟೀನು ಹಾಗೂ ನಾರಿನಾಂಶವುಳ್ಳ ಆಹಾರ ಇವೆಲ್ಲ ಕೂದಲನ್ನು ಹೆಚ್ಚು ಕಾಲ ಕಪ್ಪಾಗಿಯೂ ಮೃದುವಾಗಿಯೂ ಇಡಬಲ್ಲದೆಂಬ ಪರಿಣಿತರ ಮಾತಿಗೆ ಕಿವಿಕೊಡಬೇಕಿದೆ ತೀರಾ ಎಳೆಯ ವಯಸ್ಸಿನಲ್ಲಿ ಬಹುತೇಕರಿಗೆ ಕೂದಲು ನೆರೆಯುತ್ತದಲ್ಲ ಕಪ್ಪು ಕೂದಲಿನ ಸೆಳೆತಕ್ಕೆ ಒಳಗಾದ ಬಹುಪಾಲು ಜನರಿಗೆ ಇದೊಂದು ಕಸಿವಿಸಿಯ ಸಂಗತಿಯೇ ಹೀಗಾಗಿ ಕೂದಲನ್ನು ಕಪ್ಪಾಗಿಸಲು ಏನೆಲ್ಲ ಪಥ್ಯ ಗೃಹಮದ್ದು ಆರೈಕೆ ಮಾಡಿಕೊಳ್ಳುವವರಿದ್ದಾರೆ ಜೊತೆಗೆ ನೆರೆದ ಕೂದಲಿಗೆ ನಿಯಮಿತವಾಗಿ ಕಪ್ಪು ಬಣ್ಣ ಲೇಪಿಸಿಕೊಳ್ಳುವ ಪದ್ಧತಿಯಂತೂ ಬಹು ವ್ಯಾಪಕವಾಗಿಯೇ ಇದೆ ಬಹುತೇಕರು ಪಾಲಿಸುವ ಸಾಮಾನ್ಯ ಕ್ರಮವೆಂದರೆ ಕೂದಲಿಗೆ ಡೈ ಮಾಡುವುದು ಮಾರುಕಟ್ಟೆಯಲ್ಲಿ ಹಲವು ಬಗೆಯ ಕೃತಕ ರಾಸಾಯನಿಕಗಳ ಮಿಶ್ರಣದ ಬಣ್ಣಗಳು ಇಂದು ಲಭ್ಯವಿದೆ ಆ ಬಗೆಯ ಎಲ್ಲಾ ಕೃತಕ ಬಣ್ಣಗಳ ಮೂಲಧಾತು ಏರೋಮೆಟಿಕ್ ಅಮೈನ್ಗಳು ಇದು ಕೂದಲಿನ ಹೊರಪದರದ ಕ್ಯೂಟಿಕಲ್ ಅನ್ನು ಛೇದಿಸಿ ಒಳನುಗ್ಗಿ ಅಲ್ಲಿರುವ ಕಾರ್ಟೆಕ್ಸ್ ಜೀವಕೋಶಗಳನ್ನು ಕಪ್ಪಾಗಿಸುತ್ತವೆ ಈ ಬಣ್ಣದ ಮಿಶ್ರಣದಲ್ಲಿ ಅಮೋನಿಯಾ ಹೈಡ್ರೋಜನ್ ಪರಾಕ್ಸೈಡ್ ಟಾಲಿನ್ ರಿಸಾರ್ಸಿನಾಲ್ ಇತ್ಯಾದಿ ಕೃತಕ ರಾಸಾಯನಿಕಗಳಿರುತ್ತವೆ ಇವೆಲ್ಲ ಜೊತೆಯಾಗಿ ಬಿಳಿ ಕೂದಲನ್ನು ರಾಸಾಯನಿಕ ಕ್ರಿಯೆಗೆ ಒಳಪಡಿಸುವುದರಿಂದ ಅದರ ಬಣ್ಣ ಕಪ್ಪಾಗುತ್ತದೆ ಆದರೆ ಈ ಬಗೆಯ ಅಮೋನಿಯಾ ಆಧಾರಿತ ಬಣ್ಣಗಳು ಚರ್ಮ ಹಾಗೂ ಕಣ್ಣಿನ ಜೀವಕೋಶಗಳಿಗೆ ಹಾನಿ ಮಾಡುವಂತಹುದು ಇವುಗಳ ನಿರಂತರ ಬಳಕೆಯಿಂದಾಗಿ ಚರ್ಮದ ತುರಿಕೆ ಹೊಟ್ಟು ಬೊಕ್ಕೆ ಕಣ್ಣುರಿ ಇತ್ಯಾದಿಗಳು ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ ಹೀಗಾಗಿ ಬಳಸುವುದಿದ್ದರೂ ತ್ವಚೆಗೆ ಸೋಂಕದಂತೆ ಕಣ್ಣಿಗೆ ಬೀಳದಂತೆ ಜಾಗೃತಿಯನ್ನು ವಹಿಸಲೇಬೇಕು ಆದರೆ ಇದಕ್ಕೊಂದು ಬದಲೇ ಉಪಾಯವೂ ಇದೆ ಗೋರಂಟಿ ಮದರಂಗಿ ತಗಚೆ ನೀಲಿಗಿಡ ಇತ್ಯಾದಿ ಮೂಲಿಕೆಗಳ ಎಲೆಗಳಿಂದ ಕೂದಲಿನ ಬಣ್ಣ ತಯಾರಿಸುವ ಕೌಶಲ್ಯ ನಮ್ಮಲ್ಲಿ ಇನ್ನೂ ರೂಢಿಯಲ್ಲಿವೆ ಆರೋಗ್ಯಕ್ಕೂ ಪೂರಕವಾದ ಆ ಬಗೆಯ ಸಸ್ಯಜನ್ಯ ಬಣ್ಣಗಳ ಬಳಕೆಯ ಕುರಿತು ಇನ್ನೂ ಹೆಚ್ಚಿನ ಜಾಗೃತಿಯಾಗಬೇಕಿದೆ ಸಾವಯವ ರೀತಿಯಲ್ಲಿ ತಯಾರಿಸಿದ ಇಂಥ ಅನೇಕ ಬಗೆಯ ಸುರಕ್ಷಿತ ಬಣ್ಣದ ಪುಡಿಗಳು ಇತ್ತೀಚೆಗೆ ಮಾರುಕಟ್ಟೆಗೂ ಬರುತ್ತಿವೆ ಅವನ್ನೂ ಬಳಸಬಹುದಾಗಿದೆ ಮನೆಯಲ್ಲಿ ಬೆಳೆಸಿದ ಗಿಡಗಳು ಅಥವಾ ಮಾರುಕಟ್ಟೆಯಲ್ಲಿ ದೊರಕುವ ಸಸ್ಯಜನ್ಯ ಉತ್ಪನ್ನಗಳ ಬಳಕೆಯೋ ಆರೋಗ್ಯಕ್ಕೆ ಪೂರಕವಾದ ಈ ಬಗೆಯ ವಿಧಾನಗಳತ್ತ ಗಮನ ಹರಿಸೋಣ ಅಲ್ಲವೇ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಮುಖಕ್ಕೆ ಬಳಸುವ ಸುಗಂಧ ದ್ರವ್ಯ ಲೇಪಗಳು ಅಂದದ ಮುಖ ಇರಬೇಕೆಂದು ಬಯಸದೇ ಇರುವವರು ಪ್ರಾಯಶಃ ಯಾರೂ ಇರಲಿಕ್ಕಿಲ್ಲ ಅಲ್ಲವೇ ಏಕೆಂದರೆ ಜಗತ್ತಿಗೆ ನಮ್ಮನ್ನು ಪರಿಚಯಿಸುವ ಮೊಗದ ಕುರಿತು ನಾವೆಷ್ಟು ಕಾಳಜಿಯನ್ನು ವಹಿಸಿದರೂ ಅದು ಕಡಿಮೆಯೇ ಹೀಗಾಗಿ ಮುಖದ ಆರೋಗ್ಯ ಕಾಪಾಡಿಕೊಳ್ಳುವ ಹತ್ತು ಹಲವು ವಿಧಾನಗಳನ್ನ ಒಂದಲ್ಲ ಒಂದು ಬಗೆಯಲ್ಲಿ ಜನರು ಅನುಸರಿಸುತ್ತಲೇ ಇರುತ್ತಾರೆ ದೇಹ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಸಹಜವಾಗಿಯೇ ಮುಖವೂ ಕೂಡ ಅರಳಿಕೊಂಡಿರುತ್ತದೆ ಅದರ ಜೊತೆಗೆ ಮೊಗದ ತ್ವಚೆಯೂ ಹೊಳಪಿನಲ್ಲಿ ಇರಬೇಕೆಂಬುದು ಆಶಿಸುವುದು ಕೂಡ ಸಹಜ ಇಂದಿನ ಆಧುನಿಕ ಜೀವನ ಕ್ರಮದಲ್ಲಾದರೂ ಮುಖದ ಈ ಸೌಂದರ್ಯ ಪ್ರಜ್ಞೆಗೆ ವಿಶೇಷ ಆದ್ಯತೆ ಬಂದಿದೆ ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಇಂದು ಅದೆಷ್ಟೋ ಬಗೆಯ ಲೇಪನಗಳು ಹಾಗೂ ತೈಲಗಳು ದೊರಕುತ್ತವೆ ಮೊದಲಿನದು ಮುಖದ ತೇವಾಂಶ ಕಾಪಾಡಿಕೊಂಡು ಪೋಷಕಾಂಶಗಳನ್ನು ನೀಡುವ ಲೇಪನಗಳು ಇವನ್ನೇ ಫೇಶಿಯಲ್ ಕ್ರೀಮ್ ಎಂದು ಕರೆಯುವುದು ಇವುಗಳನ್ನು ಸಾಮಾನ್ಯವಾಗಿ ಸಸ್ಯಜನ್ಯ ತೈಲ ಅಥವಾ ಖನಿಜ ದೆಣ್ಣೆಯಂಥವುಗಳಿಂದ ಉತ್ಪಾದಿಸುತ್ತಾರೆ ಪೆಟ್ರೋಲಿಯಂ ಜೆಲ್ಲಿಯೂ ಇರಬಹುದು ಅದರಲ್ಲಿ ಹೈಡ್ರಾಕ್ಸಿಸಿಟ್ರಿಕ್ ಆಸಿಡ್ ರೆಟಿನಾಲ್ ಇತ್ಯಾದಿ ರಾಸಾಯನಿಕಗಳು ಬೆರೆತಿರುತ್ತವೆ ವಿಟಮಿನ್ ಸಿ ಇ ಅಮೈನೋ ಆಸಿಡ್ಗಳು ಕೃತಕ ಪರಿಮಳ ದ್ರವ್ಯಗಳು ಇರುತ್ತವೆ ಇವು ಜಿಡ್ಡಿನಂಶ ಹೆಚ್ಚಿರುವ ಕ್ರೀಮುಗಳು ಅಥವಾ ನೀರಿನಂಶ ಹೆಚ್ಚಿರುವ ಲೋಷನ್ ರೂಪದಲ್ಲಿ ಲಭ್ಯವಾಗುತ್ತಿವೆ ಇವು ತ್ವಚೆಯ ತೇವಾಂಶವನ್ನು ಕಾಪಾಡಿಕೊಂಡು ಚಳಿಗಾಲ ಬೇಸಿಗೆಯಲ್ಲಿ ಚರ್ಮ ಬಿರುಸಾಗುವುದನ್ನು ಹಾಗೂ ಬಿರಿಯುವುದನ್ನು ತಡೆಗಟ್ಟಬಲ್ಲದು ಎರಡನೆಯ ಬಗೆಯದು ಸದಾ ಬಿಸಿಲಲ್ಲಿ ಓಡಾಡುವ ಸೂರ್ಯನ ಪ್ರಖರ ಕಿರಣಗಳಿಂದ ಮುಖದ ತ್ವಚೆಯನ್ನು ರಕ್ಷಿಸಿಕೊಳ್ಳಲು ಬಳಸುವ ಸನ್ಸ್ಕ್ರೀನ್ ಕ್ರೀಮ್ಗಳು ಇದರಲ್ಲಿರುವ ಜಿಂಕ್ ಆಕ್ಸೈಡ್ ಟೈಟಾನಿಯಂ ಡೈಆಕ್ಸೈಡ್ ಆಕ್ಸಿಬೆನ್ಝೋನ್ ಆಕ್ಸಿನಾಸೇಟ್ ಇತ್ಯಾದಿ ರಾಸಾಯನಿಕಗಳು ಸೂರ್ಯನ ನೇರ ಕಿರಣಗಳಿಂದ ತ್ವಚೆಯ ಜೀವಕೋಶಗಳನ್ನು ರಕ್ಷಿಸುವ ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಗುಣವನ್ನು ಹೊಂದಿರುತ್ತವೆ ಸೂರ್ಯನ ಕಿರಣಗಳಲ್ಲಿರುವ ಅತೀ ನೇರಳೆ ವಿಕಿರಣದ ಪ್ರಭಾವವನ್ನು ಇವು ತಡೆಗಟ್ಟಬಲ್ಲವು ಜೊತೆಗೆ ತೇವಾಂಶ ಕಾಪಾಡುವ ಜಿಡ್ಡಿನಂಶ ಹಾಗೂ ಪೋಷಕಾಂಶ ಒದಗಿಸುವ ವಿಟಮಿನ್ಗಳು ಸಹ ಇರುತ್ತವೆ ಹೀಗಾಗಿ ಈ ಸನ್ಸ್ಕ್ರೀನ್ ಕ್ರೀಮಗಳು ಇಂದು ಯುವಜನರಿಗೆ ಬಲು ಆಪ್ಯಾಯವಾಗುತ್ತಿವೆ ಆದರೆ ಇವೆರಡೂ ಬಗೆಯ ರಾಸಾಯನಿಕ ಮಿಶ್ರಿತ ಲೇಪನಗಳನ್ನು ದೀರ್ಘಕಾಲ ಬಳಸದಿದ್ದರೆ ಒಳ್ಳೆಯದು ಎಂಬುದು ಆರೋಗ್ಯ ಶಾಸ್ತ್ರಜ್ಞರ ಅಭಿಪ್ರಾಯ ಏಕೆಂದರೆ ಇವುಗಳಲ್ಲಿರುವ ರೆಟಿನಾಲ್ ಪಾಲ್ಮೇಟ್ ಆಕ್ಸಿಬೆನ್ಝೋನ್ ತರಹದ ಕೃತಕ ರಾಸಾಯನಿಕಗಳು ಹಾಗೂ ಈಸ್ಟ್ರೋಜನ್ ತರಹದ ಹಾರ್ಮೋನುಗಳು ತ್ವಚೆಯ ಒಳಸೇರಿ ಅಲ್ಲಿ ಘಾಸಿ ಮಾಡುತ್ತವೆ ಜೊತೆಗೆ ರಕ್ತವನ್ನು ತಲುಪಿ ದೇಹದಲ್ಲಿರುವ ನೈಸರ್ಗಿಕ ಹಾರ್ಮೋನು ವ್ಯವಸ್ಥೆಯನ್ನು ಏರುಪೇರಾಗಿಸುತ್ತವೆ ಹೀಗಾಗಿ ಇವುಗಳನ್ನು ಹಿತಮಿತವಾಗಿ ಬಳಸಬೇಕೆಂಬುದು ಹಾಗೂ ಬಳಸಿದರೂ ದಿನದ ಕೊನೆಯಲ್ಲಿ ಸ್ವಚ್ಛ ನೀರಿನಲ್ಲಿ ಮುಖವನ್ನು ತೊಳೆದುಕೊಳ್ಳಲೇಬೇಕೆಂಬುದು ಆರೋಗ್ಯ ತಜ್ಞರ ಅಭಿಪ್ರಾಯ ಮುಖದ ತ್ವಚೆಯ ಆರೋಗ್ಯ ಹಾಗೂ ಸೌಂದರ್ಯಕ್ಕಾಗಿ ಬದಲಿ ಉಪಾಯ ಏನು ಮಾಡಬಹುದು ಒಳಚರ್ಮದ ಆರೈಕೆಗೆ ಅರಿಶಿನ ಹಾಗೂ ಹಾಲಿನ ಕೆನೆಯ ಮಿಶ್ರಣದ ಲೇಪನ ಮಾಡುವುದು ಎಲ್ಲರಿಗೂ ಗೊತ್ತು ಅಂತೆಯೇ ತೇವಾಂಶ ಹೆಚ್ಚಿರುವ ತ್ವಚೆಯ ಪೋಷಣೆಗೆ ನಿಂಬೆ ರಸ ಜೇನುತುಪ್ಪ ಬಳಸುವುದಂತೂ ಬಲು ಜನಪ್ರಿಯ ಬಾದಾಮಿ ಬೀಜ ಚಂದನದ ಲೇಹ್ಯ ಶ್ರೀಗಂಧದ ಲೇಪ ಲೋಳೆಸರದ ಎಲೆಯ ರಸ ದಾಸವಾಳದ ಎಲೆಯ ಲೇಪ ಒಂದೇ ಎರಡೇ ಆರೋಗ್ಯಕ್ಕೆ ಪೂರಕವಾದ ಈ ಬಗೆಯ ನೈಸರ್ಗಿಕ ಉತ್ಪನ್ನಗಳನ್ನ ಸೌಂದರ್ಯ ವರ್ಧಕ ಕ್ರೀಮ್ಗಳನ್ನಾಗಿ ನಿಯಮಿತವಾಗಿ ಸೂಕ್ತವಾಗಿ ಬಳಸಿದರೆ ಮುಖದ ಅಂದ ಖಂಡಿತ ಹೆಚ್ಚಲು ಸಾಧ್ಯ ಇತ್ತೀಚೆಗೆ ಈ ಬಗೆಯ ಸಹಜ ವಿಧಾನಗಳತ್ತ ಯುವಜನರು ಹೆಚ್ಚು ಆಕರ್ಷಿತರಾಗುತ್ತಿರುವುದು ಸ್ವಾಗತಾರ್ಹ ಸಂಗತಿಯೇ ಆ ಬಗೆಯ ಕ್ಷೇಮಕರ ವಿಧಾನಗಳು ಇನ್ನಷ್ಟು ವ್ಯಾಪಕವಾಗಲಿ ಇಷ್ಟಕ್ಕೂ ಎಲ್ಲಕ್ಕಿಂತ ಶ್ರೇಷ್ಠ ಆಭರಣವಾದ ನಗು ಮುಖದಲ್ಲಿ ಮಾಸದಿರಲಿ ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ತ್ವಚೆಗೆ ಲೇಪಿಸುವ ತೈಲಗಳು ಹಾಗೂ ಸೌಂದರ್ಯ ವರ್ಧಕಗಳು ಲೋಷನ್ ಮತ್ತು ಕ್ರೀಮ್ ಸದಾ ಎಲ್ಲರ ಗಮನ ಸೆಳೆಯುವ ಅಂಗಗಳಲ್ಲಿ ಚರ್ಮವು ಮುಖ್ಯವಾದದ್ದು ದೇಹವನ್ನು ರಕ್ಷಿಸುವ ಹೊದಿಕೆ ಅದೇ ತಾನೇ ಮಳೆಗಾಲದ ಅತಿಯಾದ ತೇವಾಂಶ ಚಳಿಗಾಲದ ಒಣಹವೆ ಬೇಸಿಗೆಯ ಬಿರುಬೀಸಲು ಇವೆಲ್ಲವನ್ನ ಅದು ತಾಳಿಕೊಳ್ಳಬೇಕು ಜೊತೆಗೆ ಎಷ್ಟೊಂದು ಬಗೆಯ ಚರ್ಮರೋಗಗಳ ಕಾಟ ಅದಕ್ಕೆ ಹೀಗಾಗಿ ಚರ್ಮದ ಆರೋಗ್ಯವನ್ನು ಕಾದಿಟ್ಟುಕೊಳ್ಳುವುದು ಪ್ರತಿಯೊಬ್ಬರಿಗೂ ಒಂದು ಸವಾಲೇ ಸರಿ ಬಿಸಿಲು ಧೂಳಿನಲ್ಲಿ ಹೊರಾಂಗಣದ ಕೆಲಸ ಮಾಡುವ ಶ್ರಮಜೀವಿಗಳಿರಬಹುದು ಅಥವಾ ಸದಾ ಕಚೇರಿಯ ಒಳಗಡೆ ಇರಬೇಕಾದ ಅನಿವಾರ್ಯತೆ ಕೂಡ ಇರಬಹುದು ಎಲ್ಲರಿಗೂ ಈ ಕಾಳಜಿ ಬಲು ಅಗತ್ಯ ಹೀಗಾಗಿ ರೋಗವಿರದ ಮೃದುವಾದ ಹೊಳೆಯುವ ಚರ್ಮವನ್ನು ಎಲ್ಲರೂ ಬಯಸುವುದು ಸಹಜವೇ ಆ ಬಗೆಯ ಆರೋಗ್ಯಪೂರ್ಣ ಚರ್ಮವಿದ್ದರೆ ಕುಟುಂಬ ಅಥವಾ ಸಮಾಜದಲ್ಲಿ ಬೆರೆಯುವಾಗ ವ್ಯಕ್ತಿಯ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಇದರಿಂದಲೇ ಇರಬೇಕು ಚರ್ಮದ ಕುರಿತು ಕಾಳಜಿ ವಹಿಸುವ ಪರಂಪರೆಯು ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ಅನಾದಿಯಿಂದಲೂ ಇರುವುದನ್ನು ಗಮನಿಸಬಹುದು ಚರ್ಮದ ಆರೋಗ್ಯ ಕಾಪಾಡುವ ಹಲವಾರು ವಿಶಿಷ್ಟ ವಿಧಾನಗಳು ಹಾಗೂ ಗೃಹ ನಮ್ಮಲ್ಲಿವೆ ನಿಯಮಿತವಾಗಿ ಎಣ್ಣೆ ಸವರಿಕೊಳ್ಳುವುದು ಮತ್ತು ಆಗಾಗ ಬೇವಿನ ಎಲೆ ಅರಿಶಿಣದ ಪುಡಿ ಇತ್ಯಾದಿ ಮನೆಯಲ್ಲೇ ದೊರಕುವ ಗ್ರಂಥಿಕೆಗಳಿಂದ ತಯಾರಿಸಿದ ಲೇಪಗಳನ್ನು ಬಳಸುವುದು ಇವುಗಳಲ್ಲಿ ಪ್ರಮುಖವಾದದ್ದು ತೆಂಗಿನೆಣ್ಣೆ ಎಳ್ಳೆಣ್ಣೆ ಶೇಂಗಾ ಎಣ್ಣೆ ಇತ್ಯಾದಿಗಳನ್ನು ಸ್ನಾನದ ನಂತರ ದಿನಾಲು ಕೊಂಚ ಹಚ್ಚಿ ಮೃದುವಾದ ಮಸಾಜು ಮಾಡಿದರೆ ಚರ್ಮದ ಒಳಗಿನ ಜೀವಕೋಶಗಳು ಅದನ್ನು ಹೀರಿಕೊಳ್ಳುತ್ತವೆ ಚರ್ಮ ಹಾಗೂ ರೋಮದ ಬೇರಿನ ಕೋಶಗಳು ಆ ಮೂಲಕ ವಿಟಮಿನ್ ಪ್ರೋಟೀನ್ ಇತ್ಯಾದಿ ಪೋಷಕಾಂಶ ಪಡೆದು ಆರೋಗ್ಯಪೂರ್ಣವಾಗಿರಲು ಸಾಧ್ಯವಾಗುತ್ತದೆ ಜೊತೆಗೆ ಚರ್ಮವು ಬಿರುಸಾಗದೆ ಮೆದುವಾಗಿರಲು ಸಾಧ್ಯ ಚರ್ಮದ ಹೊರಗೆ ಈ ಬಗೆಯ ತೈಲಗಳ ಒಂದು ಲೇಪನವಿದ್ದರೆ ಅದು ಚರ್ಮದಿಂದ ತೇವಾಂಶ ಕಡಿಮೆ ಆಗದಂತೆ ಕಾಪಾಡುತ್ತದೆ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳನ್ನು ಕೊಲ್ಲುವ ಗುಣವು ಈ ತೈಲಗಳಿಗೆ ಇರುವುದರಿಂದ ಚರ್ಮ ರೋಗಗಳನ್ನು ದೂರವಿಡಲು ಸಾಧ್ಯ ಸರಳವಾದ ಈ ಬಗೆಯ ದೈನಂದಿನ ಕ್ರಮಗಳಿಂದ ಇದು ಸಾಧ್ಯವಾಗುತ್ತದೆ ಆಧುನಿಕ ಜೀವನದಲ್ಲಿ ಈ ಚರ್ಮದ ಆರೈಕೆಗೆಂದೇ ಅದೆಷ್ಟೋ ಬಗೆಯ ಸೌಂದರ್ಯ ವರ್ಧಕಗಳು ಇವೆ ಮಾರುಕಟ್ಟೆಯಲ್ಲಿ ದೊರಕುವ ಈ ಬಗೆಯ ಲೋಷನ್ ಹಾಗೂ ಕ್ರೀಮ್ಗಳು ಸಾಮಾನ್ಯವಾಗಿ ಪೆಟ್ರೋಲಿಯಂ ಜೆಲ್ಲಿ ಅಥವಾ ಗ್ಲಿಸರಿನ್ ಬಗೆಯ ರಾಸಾಯನಿಕಗಳಿಂದ ತಯಾರಿಸಲ್ಪಟ್ಟರುತ್ತದೆ ಅದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಹೈಯೋರಿಕ್ ಆಸಿಡ್ ನಿಯಾಸಿನಿಮೈಡ್ ರೆಟಿನಲ್ ಇತ್ಯಾದಿ ರಾಸಾಯನಿಕಗಳ ಜೊತೆಗೆ ವಿಟಮಿನ್ನುಗಳು ಪಾಲಿಸ್ಯಾಕರೈಡ್ಗಳು ಸಹ ಇರುತ್ತವೆ ಜಿಂಕ್ ಆಕ್ಸೈಡ್ ಅನ್ನು ಬಳಸಿ ಈ ಲೋಷನ್ನುಗಳು ಬಿಳಿಯಾಗುವಂತೆಯೂ ಮಾಡುವುದಿದೆ ವಿವಿಧ ಬಗೆಯ ಸುವಾಸನಾ ದ್ರವ್ಯಗಳನ್ನು ಸೇರಿಸಲಾಗಿರುತ್ತದೆ ಗುಲಾಬಿ ಮಲ್ಲಿಗೆ ಸಂಪಿಗೆಯಂಥ ಹೂವಿನ ರಸಗಳ ಅರ್ಕ ಅಥವಾ ಕೃತಕ ರಾಸಾಯನಿಕಗಳಿಂದ ಈ ಸುವಾಸನೆ ಸೃಷ್ಟಿಸುತ್ತಾರೆ ಈ ಬಗೆಯ ತ್ವಚೆಯ ಸೌಂದರ್ಯ ವರ್ಧಕಗಳು ಇಂದು ಪ್ರತಿಯೊರ್ವರನ್ನೂ ತನ್ನತ್ತ ಸೆಳೆಯಲು ಪ್ರಯತ್ನಿಸುತ್ತಿವೆ ನಮ್ಮ ತ್ವಚೆಗೆ ಈ ಬಗೆಯ ಕೃತಕ ರಾಸಾಯನಿಕಗಳ ಲೋಷನ್ ಅಥವಾ ಕ್ರೀಮ್ ಅನಿವಾರ್ಯವೇನಲ್ಲ ಮನೆಯಲ್ಲೇ ಇರುವ ಸಸ್ಯಜನ್ಯ ತೈಲಗಳು ಹಾಗೂ ಆಕಳ ಹಾಲಿನ ತುಪ್ಪ ಸಹ ಈ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಬಹುದು ಅರಿಶಿನ ಚಂದನ ತುಳಸಿ ಮುಂತಾದ ಮೂಲಿಕೆಗಳ ಪುಡಿ ಅಥವಾ ರಸವನ್ನ ಹಾಲು ಅಥವಾ ಹಾಲಿನ ಕೆನೆಯಲ್ಲಿ ಮಿಶ್ರಣ ಮಾಡಿ ಲೇಪಿಸಬಹುದು ಪ್ರತಿದಿನವೂ ನಿಯಮಿತವಾಗಿ ತೆಂಗಿನೆಣ್ಣೆ ಆಲಿವ್ ಎಣ್ಣೆ ಅವಕಾಡೋ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಇತ್ಯಾದಿಗಳಲ್ಲಿ ಯಾವುದಾದರೂ ಒಂದನ್ನು ಲೇಪಿಸಬಹುದು ಈ ಬಗೆಯ ಹಿತಮಿತವಾದ ಗೃಹಮದ್ದು ಹಾಗೂ ಸಾಧನಗಳಿಂದ ಚರ್ಮದ ಆರೋಗ್ಯವನ್ನು ಹಾಗೂ ಅಂದವನ್ನ ಸದಾ ಕಾಪಾಡಿಕೊಳ್ಳಬಹುದು ಇದರ ಜೊತೆಗೆ ಚರ್ಮದ ಆರೋಗ್ಯದ ಗುಟ್ಟಾಗಿರುವ ಅದರ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲು ಮರೆಯಬಾರದು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಕೂದಲನ್ನು ಒಪ್ಪವಾಗಿಡುವ ಲೇಹ್ಯಗಳು ಅಂದರೆ ಜಲ್ ಕೂದಲನ್ನು ಬಾಚಿ ಒಪ್ಪವಾಗಿಟ್ಟುಕೊಳ್ಳುವುದು ಇಂದಿನ ಜೀವನಕ್ರಮದ ಭಾಗವೇ ಆಗಿದೆ ಅದರಲ್ಲೂ ಉದ್ಯೋಗ ಉದ್ಯಮಕ್ಕಾಗಿ ಮನೆಯಿಂದ ಹೊರಕ್ಕೆ ತೆರಳಬೇಕಾದವರು ತಮ್ಮ ಮುಖದ ಸೌಂದರ್ಯದ ಜೊತೆಗೆ ಕೂದಲನ್ನೂ ಸಹ ದಿನವಿಡೀ ಓರಣವಾಗಿಟ್ಟುಕೊಳ್ಳುವುದು ವ್ಯಕ್ತಿಯ ಶಿಸ್ತಿನ ಭಾಗವೇ ಆಗಿರುವುದು ಸಹಜವೇ ಆಗಿದೆ ಹೀಗಾಗಿ ಬಹುತೇಕ ಜನರು ಸ್ನಾನದ ನಂತರ ತಲೆಗೆ ಸ್ವಲ್ಪ ಎಣ್ಣೆಯನ್ನು ಲೇಪಿಸಿಕೊಂಡು ಕೂದಲನ್ನು ಬಾಚಿಕೊಳ್ಳುವುದು ಎಲ್ಲೆಡೆ ಕಂಡುಬರುವ ಸಾಮಾನ್ಯ ದೃಶ್ಯ ಇತ್ತೀಚೆಗೆ ಇದಕ್ಕಾಗಿಯೇ ಪ್ರತ್ಯೇಕ ಕ್ರೀಮುಗಳು ಮಾರುಕಟ್ಟೆಗೆ ಬರುತ್ತಿವೆ ಹೆಚ್ಚಿನ ಯುವಜನರು ಈ ಬಗೆಯ ಸುವಾಸನಾಭರಿತ ಜೆಲ್ಗಳನ್ನು ಬಳಸುತ್ತಾರೆ ಇದನ್ನು ಸವರಿದಾಗ ಇದರಲ್ಲಿರುವ ಅಂಟಿನ ಅಂಶವು ಕೂದಲಿನ ಒಂದೊಂದು ಎಳೆಯ ಸುತ್ತವೂ ಒಂದು ಅಂಟಿನ ಪದರವನ್ನೇ ನಿರ್ಮಿಸುತ್ತದೆ ಇದರಿಂದಾಗಿ ಕೂದಲು ಒಂದಕ್ಕೊಂದು ಅಂಟಿ ಕುಳಿತು ಯಾವ ರೀತಿಯಲ್ಲಾದರೂ ಬಾಚಲು ಸಾಧ್ಯ ಇಂದು ಕಾಣುವ ವಿವಿಧ ರೀತಿಯ ಕೇಶ ವಿನ್ಯಾಸಗಳನ್ನು ಈ ಜೆಲ್ಲುಗಳನ್ನು ಬಳಸಿಯೇ ಮಾಡುವುದು ಯುವಜನರು ಇದಕ್ಕೆ ಮಾರು ಹೋಗುತ್ತಿರಲು ಇದುವೇ ಪ್ರಮುಖ ಕಾರಣವೆನ್ನಬಹುದು ಸ್ನಾನ ಮಾಡುವಾಗ ಇದು ತೊಳೆದು ಹೋಗುವುದರಿಂದ ಮರುದಿನ ಪುನಃ ಮತ್ತೆ ಅದನ್ನು ಹಚ್ಚಬೇಕಾಗುತ್ತದೆ ಕೆಲವರು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಬಳಸಿದರೆ ಇನ್ನೂ ಹಲವರು ಅದನ್ನು ಪ್ರತಿದಿನವೂ ಬಳಸುವವರಿದ್ದಾರೆ ಈ ಬಗೆಯ ಜೆಲ್ಲುಗಳಲ್ಲಿ ಮುಖ್ಯವಾಗಿ ಪಾಲಿವಿನೈಲ್ ಪೈರೋಲಿಡೋನ್ ಎಂಬ ರಾಸಾಯನಿಕ ಇರುತ್ತದೆ ಇದನ್ನು ಸಾಮಾನ್ಯವಾಗಿ ಪಾಲಿವಿಡೋನ್ ಅಥವಾ ಪಾವಿಡೋನ್ ಎಂದು ಕರೆಯುತ್ತಾರೆ ಇದು ನೀರಲ್ಲಿ ಕರಗುವ ರಾಸಾಯನಿಕ ಈ ಕ್ರೇಮುಗಳು ಸಮಮಿಶ್ರಣವಾಗುವಂತೆ ಮಾಡಲು ಸ್ವಲ್ಪ ಪ್ರಮಾಣದಲ್ಲಿ ಆಲ್ಕೋಹಾಲ್ ಅನ್ನು ಬೆರೆಸುತ್ತಾರೆ ಈ ಬಗೆಯ ವಿವಿಧ ಜೆಲ್ಲುಗಳಲ್ಲಿ ಕೋಪಾಲಿಮರ್ ವಿನೈಲ್ ಪಿರಿಡಿನ್ ಮಿಥೈಲ್ ಎಕ್ರಿಲೈಡ್ ಎನ್ವಿನೈಲ್ ಮೈಡಾಝೋಲ್ ಇತ್ಯಾದಿ ರಾಸಾಯನಿಕಗಳು ಇರುತ್ತವೆ ಅವಕ್ಕೆ ಸುವಾಸನೆ ಭರಿಸುವ ದ್ರವ್ಯಗಳು ಹಾಗೂ ವಿವಿಧ ಬಗೆಯ ಬಣ್ಣಗಳನ್ನು ಸೇರಿಸುತ್ತಾರೆ ಕೂದಲಿನ ಸೌಂದರ್ಯ ವರ್ಧಕಗಳಲ್ಲಿ ಇದಕ್ಕೆ ಇಂದು ಪ್ರಮುಖ ಸ್ಥಾನವೇ ಬಂದೊದಗಿದೆ ನಾಟಕ ಸಿನೆಮಾ ಇತ್ಯಾದಿ ಪ್ರದರ್ಶನ ಕಲೆಗಳಲ್ಲಿ ಪ್ರಸಾಧನವಾಗಿ ಇದರ ಬಳಕೆಯು ಅಗತ್ಯ ಮತ್ತು ಅನಿವಾರ್ಯ ಆದರೆ ದೈನಂದಿನ ಜೀವನದಲ್ಲಿ ಇದರ ಸತತ ಬಳಕೆ ಒಳ್ಳೆಯದಲ್ಲ ಎಂಬುದು ಆರೋಗ್ಯಶಾಸ್ತ್ರಜ್ಞರ ಅಭಿಪ್ರಾಯ ಏಕೆಂದರೆ ಇವುಗಳಲ್ಲಿರುವ ಪಾಲಿವಿಡೋನ್ ತರಹದ ರಾಸಾಯನಿಕಗಳು ವಿಷಕಾರಕ ಗುಣ ಹೊಂದಿವೆ ಅವು ಉಸಿರು ಹಾಗೂ ತ್ವಚೆಯ ಮೂಲಕ ದೇಹವನ್ನು ಸೇರಬಲ್ಲವು ನಿರಂತರವಾಗಿ ಬಳಸಿದಾಗ ಅವು ರಕ್ತವನ್ನು ಸೇರಿ ಶ್ವಾಸಕೋಶವನ್ನು ತಲುಪಬಲ್ಲವು ಆಗ ಅಲ್ಲಿನ ಜೀವಕೋಶಗಳಿಗೆ ಹಾನಿಯಾಗುವ ಸಾಧ್ಯತೆಗಳೇ ಹೆಚ್ಚು ರಕ್ತಕ್ಕೆ ಒಂದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಸೇರಿದರೆ ಹಾರ್ಮೋನು ಗ್ರಂಥಿಗಳ ಕಾರ್ಯದಲ್ಲೂ ತೊಡಕು ಉಂಟು ಮಾಡಬಲ್ಲವು ಹಲವರಿಗೆ ತ್ವಚೆಯ ಅಲರ್ಜಿಯು ಸಂಭವಿಸಬಹುದು ಕೆಲವೊಮ್ಮೆ ದೀರ್ಘಕಾಲೀನ ಕಾಯಿಲೆಗಳಿಗೂ ಎಡೆಮಾಡಿಕೊಡಬಹುದೆಂದು ವೈದ್ಯರ ಅಭಿಪ್ರಾಯ ಹೀಗಾಗಿ ಈ ಬಗೆಯ ಕೃತಕ ರಾಸಾಯನಿಕ ಮಿಶ್ರಣಗಳ ಬಳಕೆಯನ್ನು ಆದಷ್ಟು ಮಿತಗೊಳಿಸುವುದು ಒಳ್ಳೆಯದು ತೆಂಗಿನ ಎಣ್ಣೆಯಂತಹ ತೈಲವನ್ನು ಬಳಸಿದರೆ ಅದು ಕೂದಲಿನ ಆರೋಗ್ಯವನ್ನು ಪೋಷಿಸುತ್ತದೆ ಜೊತೆಗೆ ಕೂದಲು ಬಾಚಲು ಕೂಡ ಸಹಕಾರಿಯಾಗುತ್ತದೆ ದಿನವಿಡೀ ತ್ವಚೆಯನ್ನು ತಂಪಾಗಿಯೂ ಇಡಬಲ್ಲದು ಇಂತಹ ಸರಳ ಹಾಗೂ ಸಹಜ ಕ್ರಮಗಳತ್ತ ಹೆಚ್ಚೆಚ್ಚು ನಮ್ಮ ನೋಟ ಹರಿಯುವಂತಾಗಲಿ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವಕೊರೆಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಿಂಧೂರ ಮತ್ತು ಸ್ಟಿಕ್ಕರ್ ಬಿಂದಿ ಭಾರತೀಯ ಸಮಾಜದ ಉಡುಗೆ ತೊಡುಗೆ ವೇಷಭೂಷಣಗಳಲ್ಲೆಲ್ಲ ಹಲವು ವಿಶಿಷ್ಟತೆಗಳು ಇರುವುದು ನಮಗೆಲ್ಲ ತಿಳಿದಿದೆ ಇಂತಹ ಪ್ರತಿಯೊಂದು ಸಾಂಪ್ರದಾಯಿಕ ಚರ್ಯೆಯ ಹಿಂದೆಯೂ ಒಂದು ಘನವಾದ ಕಾರಣವಿರುವುದು ಕೂಡ ಎಲ್ಲರಿಗೂ ಗೊತ್ತಿದೆ ಉದಾಹರಣೆಗೆ ಹಣಿಯ ಮೇಲೆ ಧರಿಸುವ ತಿಲಕ ಎರಡೂ ಹುಬ್ಬುಗಳ ನಡುವೆ ಹಣೆಯಲ್ಲಿ ಚಿಕ್ಕದಾದ ಒಟ್ಟೊಂದನ್ನು ಇಡುವ ಪರಂಪರೆ ಪುರಾತನ ಕಾಲದಿಂದಲೂ ಇದೆ ಎನ್ನುತ್ತಾರೆ ಇತಿಹಾಸಕಾರರು ಮಹಿಳೆಯರು ಹಾಗೂ ಪುರುಷರು ಈರ್ವರೂ ಇದನ್ನು ಇಟ್ಟುಕೊಳ್ಳುತ್ತಾರೆ ಮೇಲ್ನೋಟದ ಕಾರಣವೆಂದರೆ ಮುಖದ ಸೌಂದರ್ಯಕ್ಕಾಗಿ ಎಂಬುದು ಸಮಾಜ ಜೀವಿಯಾದ ನಾವೆಲ್ಲ ಪರಸ್ಪರ ಪರಿಚಿತವಾಗುವುದೇ ನಮ್ಮ ಮುಖದರ್ಶನದಿಂದ ಹೀಗಾಗಿ ವ್ಯಕ್ತಿಯ ಮೊಗವು ಹಣೆಯ ಸಿಂಗಾರದಿಂದ ಇಮ್ಮಡಿಯಾಗುವುದೆಂಬ ನಂಬಿಕೆ ಬೆಳೆದು ಬಂದಿರಬಹುದು ಹಣೆಯ ಮೇಲಣ ಈ ಧಾರಣೆಯು ನಮ್ಮ ದೇಹದೊಳಗಿನ ಶಕ್ತಿ ಚಲನೆಯನ್ನು ಮುಖದ ಶೋಭೆ ಹೆಚ್ಚುವಂತೆ ಕೇಂದ್ರೀಕರಿಸುತ್ತದೆ ಎನ್ನುತ್ತದೆ ಆ ಸಿದ್ಧಾಂತ ಜೊತೆಗೆ ಈ ಅನಂತ ಜಗತ್ತಿನ ವಿಶ್ವಾತ್ಮಕ ಶಕ್ತಿಯೊಂದಿಗೆ ನಮ್ಮನ್ನು ಜೋಡಿಸುವ ಸಾಧನವೂ ಹೌದು ಎನ್ನುತ್ತದೆ ಈ ತತ್ವ ಮಹಿಳೆ ಹಾಗೂ ಪುರುಷರೀರ್ವರಿಗೂ ಇದು ಬಾಹ್ಯ ಅಂದ ಮತ್ತು ಆಂತರಿಕ ಸೌಂದರ್ಯವೆರಡಕ್ಕೂ ಈ ತಿಲಕ ಅಗತ್ಯ ಎನ್ನುವುದು ಬಲವಾದ ನಂಬಿಕೆ ಈ ತಿಲಕಗಳಲ್ಲಿ ಪೂರ್ಣಚಂದ್ರ ಅರ್ಧಚಂದ್ರ ಮೊಟ್ಟೆಯಾಕಾರ ಹಲವು ಬಗೆಯ ನಾಮಗಳು ಹೀಗೆ ಹಲವು ಬಗೆಯ ವಿನ್ಯಾಸಗಳ ಬೊಟ್ಟನ್ನ ವಿವಿಧ ಸಮುದಾಯಗಳಲ್ಲಿ ನಾವು ನೋಡಬಹುದು ಬಣ್ಣದಲ್ಲೂ ಕೂಡ ಅಷ್ಟೇ ವಿಧಗಳಿವೆ ಕೆಂಪು ಹಸಿರು ಹಳದಿ ಕಂದು ಹೀಗೆ ನಮ್ಮ ಜಾನಪದ ಶಾಸ್ತ್ರದ ಅಧ್ಯಯನಗಳ ಮಾಹಿತಿಯಲ್ಲಿ ಹೇಳುವುದಾದರೆ ಬೆಲ್ಲ ಜೇನುತುಪ್ಪ ಜೇನುಮೇಣ ಅರಗು ಶ್ರೀಗಂಧ ಭಸ್ಮ ನುಣುಪಾದ ಮಣ್ಣು ವಿವಿಧ ಹೂವುಗಳ ಪರಾಗ ಇತ್ಯಾದಿಗಳನ್ನೆಲ್ಲ ಬಳಸುತ್ತಾರೆ ಈ ಬಗೆಯಲ್ಲಿ ಪರಿಸರದಿಂದಲೇ ದೊರಕುವ ವಸ್ತುಗಳಿಂದ ಈ ಅಲಂಕಾರವನ್ನು ಮಾಡಿಕೊಳ್ಳುವ ರೂಢಿಯೇ ಅನನ್ಯವಾದದ್ದು ಇವೆಲ್ಲವನ್ನ ಗಮನಿಸುವಾಗ ನಮ್ಮ ಜನಪದರಾದರೂ ನಿಸರ್ಗಕ್ಕೆ ಎಷ್ಟೊಂದು ಆಪ್ತತೆಯಿಂದ ತೆರೆದುಕೊಂಡಿದ್ದರು ಎಂದು ಸೋಜಗವೇ ಆಗುತ್ತದೆ ಚಿಕ್ಕ ಮಕ್ಕಳು ಯುವತಿಯರು ಹಾಗೂ ವಯಸ್ಕ ಮಹಿಳೆಯರು ಎಲ್ಲರಿಗೂ ಅವರವರ ಇಷ್ಟದಂತೆ ಈ ತಿಲಕವಿಡುವ ಸ್ವಾತಂತ್ರ್ಯವಿರುವುದನ್ನು ನಾವು ಗಮನಿಸಬೇಕು ಮದುವೆಯಾದ ಮಹಿಳೆಯರು ಹಣೆಯ ಮಧ್ಯಭಾಗದಲ್ಲಿ ಇಡುವ ಕೊಂಚ ದೊಡ್ಡದಾದ ತಿಲಕಕ್ಕೆ ಸಿಂಧೂರ ಎಂದು ಕರೆಯುವುದು ರೂಢಿ ಮುಂಜಾನೆ ಎದ್ದು ಸೂರ್ಯನಿಗೆ ಕೈ ಮುಗಿದು ಮುಖಮಾರ್ಜನ ಮಾಡಿ ಹಣೆಗೆ ಕುಂಕುಮವಿಟ್ಟು ದೇವರಿಗೆ ಕೈಮುಗಿವ ಭಾರತೀಯ ಕುಟುಂಬಗಳ ಪರಂಪರೆಯು ದಿನವೊಂದನ್ನು ಧನಾತ್ಮಕವಾಗಿ ಆರಂಭಿಸುವ ಪರಿಣಾಮಕಾರಿ ಶಿಸ್ತು ಎಂದೇ ಪ್ರಾಜ್ಞರು ಅರ್ಥೈಸುತ್ತಾರೆ ಆರೋಗ್ಯ ಸಂತಸ ಹಾಗೂ ಆಧ್ಯಾತ್ಮ ಈ ಎಲ್ಲಾ ಮೌಲ್ಯಗಳು ಇದರಲ್ಲಿ ಇದೆ ಮಹಿಳೆಯರು ಹಣೆಯ ಮೇಲಿಡುವ ಕುಂಕುಮವನ್ನು ಅರಿಶಿಣದ ಪುಡಿಗೆ ಸುಣ್ಣವನ್ನು ನಿಗದಿತ ಪ್ರಮಾಣದಲ್ಲಿ ಬೆರೆಸುವುದರ ಮೂಲಕ ತಯಾರಿಸುತ್ತಾರೆ ನಿಸರ್ಗದ ಅಪ್ಪಟ ಕೊಡುಗೆಯಾದ ಈ ಹಣೆಯ ಕುಂಕುಮವು ಪುರಾತನರ ಪ್ರಕೃತಿ ಪ್ರಜ್ಞೆಯ ಪ್ರತೀಕವೂ ಹೌದು ಸಹಜ ಕುಂಕುಮದ ಬದಲಾಗಿ ಇತ್ತೀಚಿನ ವರ್ಷಗಳಲ್ಲಿ ಮಾರುಕಟ್ಟೆಯಲ್ಲಿ ಕಲಬರಕೆಯಾದ ಕುಂಕುಮ ಹಾಗೂ ಕೃತಕ ಬಣ್ಣಗಳು ಲಭ್ಯವಾಗುತ್ತಿರುವುದು ಖೇದಕರ ಸಂಗತಿ ಇಂದಿನ ಬಹುಪಾಲು ಮಹಿಳೆಯರು ಸಹಜ ಕುಂಕುಮದ ಬದಲಾಗಿ ಪ್ಲಾಸ್ಟಿಕ್ ಅಥವಾ ರೆಕ್ಸಿನ್ ಉತ್ಪನ್ನಗಳಿಂದ ತಯಾರಿಸಿದ ಕೃತಕ ಬಿಂದಿಗಳನ್ನು ಬಳಸುವುದು ವ್ಯಾಪಕವಾಗುತ್ತಿವೆ ಅವನ್ನು ಹಣೆಗೆ ಧರಿಸಿದಾಗ ಗಟ್ಟಿಯಾಗಿ ಅಂಟಿಕೊಳ್ಳುವುದರಿಂದ ಮಹಿಳೆಯರು ಇದನ್ನು ಹೆಚ್ಚು ಇಷ್ಟಪಡುತ್ತಾರೆಂದು ತೋರುತ್ತದೆ ಬಿಂದಿಯು ಹಣೆಗೆ ಗಟ್ಟಿಯಾಗಿ ಅಂಟಿಕೊಳ್ಳಲು ಕಾರಣವಾಗಿರುವುದು ಅದರಲ್ಲಿರುವ ಕೃತಕ ಅಂಟು ಇದು ಫಿನಾಲ್ ಗುಂಪಿಗೆ ಸೇರಿದ ಬಹು ಸಂಕೀರ್ಣವಾದ ಒಂದು ರಾಸಾಯನಿಕ ಇದನ್ನು ಪಿಟರ್ಶರಿ ಪ್ಯರುಟೈಲ್ ಫಿನೈಲ್ ಎಂದು ಕರೆಯುತ್ತಾರೆ ಆದರೆ ಇದು ಆರೋಗ್ಯಕ್ಕೆ ಬಲು ಮಾರಕ ಎಂಬುದನ್ನು ಸಂಶೋಧನೆಗಳು ತೋರಿಸಿವೆ ಇದು ಚರ್ಮದ ಬೊಕ್ಕೆ ತುರಿಕೆಯಂತಹ ಅಲರ್ಜಿಯನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದ ಬಳಕೆಯಿಂದಾಗಿ ಅದು ದೇಹದ ಇತರ ಭಾಗಗಳಿಗೂ ವ್ಯಾಪಿಸಬಹುದು ತೊನ್ನು ರೋಗ ಕೂಡ ಬರಬಹುದು ಎಂದು ಆರೋಗ್ಯಶಾಸ್ತ್ರ ದಾಖಲಿಸಿದೆ ಈ ಬಗೆಯ ಕೃತಕ ರಾಸಾಯನಿಕಗಳಿಂದ ತಯಾರಿಸಿದ ಬಿಂದಿಯನ್ನು ಬಳಸುವುದು ಅಪಾಯಕಾರಿ ಎಂಬ ಅರಿವು ಎಲ್ಲರಲ್ಲೂ ಮೂಡಬೇಕಾಗಿದೆ ಜೊತೆಗೆ ಸಹಜ ಕುಂಕುಮದ ಬಳಕೆಯ ಮಹತ್ವ ಹೇಳುವ ವಿಜ್ಞಾನವು ಎಲ್ಲರ ಮನಕ್ಕಿಳಿಯಬೇಕಾಗಿದೆ ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿ ಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಕಿವಿ ಸ್ವಚ್ಛ ಮಾಡುವ ಹತ್ತಿಯ ಕಡ್ಡಿ ಇಯರ್ ಬರ್ಡ್ಸ್ ಮಾತು ಸಂಭಾಷಣೆ ಸಂಗೀತ ಏನೇ ಇರಲಿ ನಮಗದು ದೊರಕುವುದು ನಮ್ಮ ಕಿವಿಯಿಂದ ಕಿವಿ ಚೆನ್ನಾಗಿದ್ದರೆ ಮಾತ್ರ ನಮಗೆ ಈ ಜಗತ್ತಿನ ಶಬ್ದಲೋಕ ದಕ್ಕಬಲ್ಲದು ತಾನೆ ಯಾವುದೋ ಕಾರಣಕ್ಕೆ ಕಿವಿ ಕೇಳುವ ಸಮಸ್ಯೆಯಿಂದ ಬಳಲುತ್ತಿರುವವರನ್ನ ಒಮ್ಮೆ ಮಾತನಾಡಿಸಿದರೆ ನಾವೆಷ್ಟು ಭಾಗ್ಯವಂತರು ಎಂಬುದು ಅರಿವಾಗುತ್ತದೆ ಜೊತೆಗೆ ದೈನಂದಿನ ಜೀವನ ನಿರ್ವಹಣೆಯಲ್ಲಿ ಕಿವಿಯ ಸ್ವಚ್ಛತೆ ಹಾಗೂ ಆರೋಗ್ಯದ ಕುರಿತು ಕಾಳಜಿ ವಹಿಸುವುದರ ಮಹತ್ವವು ಅರಿವಾಗುತ್ತದೆ ಹೀಗೆ ಕಿವಿಯ ಆರೋಗ್ಯ ಕಾಪಾಡಿಕೊಳ್ಳುವ ಭರದಲ್ಲಿ ನಾವೆಲ್ಲ ಒಂದು ತಪ್ಪನ್ನು ಸಾಮಾನ್ಯವಾಗಿ ಮಾಡುತ್ತೇವೆ ಎನ್ನುತ್ತಾರೆ ಕಿವಿಯ ತಜ್ಞ ವೈದ್ಯರುಗಳು ಶಿಕ್ಷಿತರೂ ಕೂಡ ಇದಕ್ಕೆ ಹೊರತಲ್ಲ ಅದೇನೆಂದರೆ ಆಗಾಗ ಕಿವಿಯ ಒಳಗೆ ಕಡ್ಡಿಯಂಥ ವಸ್ತುವನ್ನು ತೂರಿ ಒಳಕಿವಿಯಲ್ಲಿ ಸಂಗ್ರಹವಾಗುವ ಕಿವಿ ಗುಗ್ಗಿಯನ್ನು ಹೊರತೆಗೆಯಲು ಯತ್ನಿಸುವುದು ಹಳ್ಳಿಗಳಲ್ಲಿ ಮೊದಲೆಲ್ಲ ಇದಕ್ಕೆಂದೇ ಲೋಹದ ಚಿಕ್ಕ ಕಡ್ಡಿಯೊಂದನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಇಂಥ ಒಂದು ಚಿಕ್ಕ ಸಲಕರಣೆಯನ್ನು ಇಟ್ಟುಕೊಂಡು ಕಿವಿ ಸ್ವಚ್ಛ ಮಾಡಿಕೊಳ್ಳುವವರು ಈಗಲೂ ನಮ್ಮ ಮಧ್ಯದಲ್ಲಿದ್ದಾರೆ ಇನ್ನು ಕೆಲವರು ಬೆಂಕಿ ಕಡ್ಡಿ ಹುಲ್ಲು ಅಥವಾ ಗಿಡದ ಚಿಕ್ಕ ಟೊಂಗೆಯನ್ನು ಕಿವಿಯೊಳಗೆ ತೂರಿ ಸ್ವಚ್ಛ ಮಾಡುವುದಿದೆ ಇನ್ನೂ ಸುಶಿಕ್ಷಿತರೆಂದುಕೊಳ್ಳುವವರು ಮಾರುಕಟ್ಟೆಯಲ್ಲಿ ದೊರಕುವ ವಿವಿಧ ಬಗೆಯ ಹತ್ತಿ ಕಡ್ಡಿಗಳಿಂದ ಮಾಡಿರುವ ಬಡ್ಗಳಿಂದ ಕಿವಿಯ ಕುಗ್ಗಿ ತೆಗೆಯುವುದಿದೆ ಹೀಗೆ ಮಾಡುವುದು ಒಳ್ಳೆಯದೆಂದೇ ಬಹುಪಾಲು ಜನ ನಂಬಿದ್ದಾರೆ ಕೂಡ ಇಯರ್ ಬಡ್ಸ್ ಕುರಿತಾಗಿ ತಜ್ಞ ವೈದ್ಯರುಗಳ ಅಭಿಪ್ರಾಯವೇ ಬೇರೆಯೇ ಇದೆ ಯಾವುದೇ ಹೊರಗಿನ ವಸ್ತುವನ್ನು ಕಿವಿಯ ಒಳಗೆ ತೂರಿ ಶುಚಿಗೊಳಿಸುವ ಅಗತ್ಯವಿಲ್ಲ ಎನ್ನುತ್ತಾರೆ ಅವರು ಕಡ್ಡಿ ತರಹದ ಯಾವ ವಸ್ತುವನ್ನು ಒಳಗೊಯ್ದರೂ ಒಳಗಿವಿಯಲ್ಲಿ ಶೇಖರವಾಗಿರುವ ಕುಗ್ಗಿ ಇನ್ನೂ ಒಳಗಿವಿಯ ಆಳಕ್ಕೆ ತಳ್ಳುವ ಅಪಾಯವಿರುತ್ತದೆ ಜೊತೆಗೆ ಕಡ್ಡಿಯು ಕಿವಿಯ ಮೃದುವಾದ ಜೀವಕೋಶಗಳಿಗೆ ತಾಗಿ ಗಾಯಗಳಾಗಬಹುದು ಅದರಲ್ಲೂ ಬಲು ಸೂಕ್ಷ್ಮ ಪರದೆಯಾಗಿರುವ ಕಿವಿತ್ತಮ್ಮಟೆ ಘಾಸಿಯಾಗುವ ಅಪಾಯವೂ ಇರುತ್ತದೆ ಇದರಿಂದಾಗಿ ತಲೆ ಚಕ್ರ ಬರಬಹುದು ಕಿವಿಯ ಒಳಗೆ ಸೋಂಕು ಹೆಚ್ಚಾಗಿ ಕೀವಾಗಬಹುದು ಎಲ್ಲಕ್ಕಿಂತ ಮಿಗಿಲಾಗಿ ಕಿವುಡುತನ ಉಂಟಾಗಬಹುದು ಈ ಬಗೆಯಲ್ಲಿ ಕಿವಿ ಸ್ವಚ್ಛ ಮಾಡುವ ಗೀಳನ್ನು ಬಿಡಬೇಕು ಎನ್ನುತ್ತದೆ ವೈದ್ಯಕೀಯ ಲೋಕ ಮಾರುಕಟ್ಟೆಯಲ್ಲಿ ದೊರಕುವ ಹತ್ತಿ ಕಡ್ಡಿ ಅಥವಾ ಇಯರ್ಬಡ್ ಉತ್ತಮ ದರ್ಜೆಯ ಹತ್ತಿಯಿಂದ ಮಾಡಿರಬಹುದಾದರೂ ಅವು ಸಹಿತ ಕ್ಷೇಮವಲ್ಲ ಏಕೆಂದರೆ ಈ ಹತ್ತಿಯ ಜೊತೆ ಒಳಸೇರುವ ಕೊಳೆ ಧೂಳುಗಳು ಅಲ್ಲಿ ಬ್ಯಾಕ್ಟೀರಿಯಾ ತರಹದ ಸೂಕ್ಷ್ಮಾಣು ಜೀವಿಗಳ ಸೋಂಕಿಗೆ ಕಾರಣವಾಗಬಹುದು ಕೆಲವಾದರೂ ಹತ್ತಿಯ ಸೂಕ್ಷ್ಮ ಎಳೆಗಳು ಒಳಗೆ ಉಳಿದು ಅಲ್ಲಿ ಕೀವಾಗಬಹುದು ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಸೋಂಕು ಹರಡುವ ಸಾಧ್ಯತೆಗಳು ಇರುತ್ತದೆ ಯಾವುದೇ ಕಾರಣಕ್ಕೂ ಈ ಬಗೆಯಲ್ಲಿ ಕಿವಿಯನ್ನು ಶುಚಿ ಮಾಡುವುದು ತರವಲ್ಲ ಕಿವಿಯನ್ನು ಹೇಗೆ ಸ್ವಚ್ಛ ಮಾಡಬೇಕು ಎಂಬ ಪ್ರಶ್ನೆ ಮೂಡುತ್ತದೆ ನಿಜಕ್ಕೂ ಅದರ ಅಗತ್ಯವೇ ಇಲ್ಲ ವಾಸ್ತವದಲ್ಲಿ ನಾವು ಕಿವಿಯೊಳಗೆ ಕಡ್ಡಿ ತೋರಿಸುವುದು ಕಿವಿ ಚೊಕ್ಕ ಮಾಡುವ ಉದ್ದೇಶಕ್ಕಿಂತ ಹೆಚ್ಚಾಗಿ ಅದು ನಮಗೆ ನೀಡುವ ಕಚಗುಳಿಯ ಸುಖಕ್ಕಾಗಿ ಎಂಬುದನ್ನು ತಜ್ಞರು ನೆನಪಿಸುತ್ತಾರೆ ಆ ಕ್ಷಣಿಕ ಸುಖಕ್ಕಾಗಿ ಕಿವಿಯ ಆರೋಗ್ಯವನ್ನು ಬಲಿಕೊಡಬಾರದು ಎಂಬುದು ವೈದ್ಯರ ಕಿವಿಮಾತು ಕಿವಿಯ ಕಿಟ್ಟವನ್ನು ನಾವು ಹೊರತೆಗೆಯಬೇಕಾದ್ದಿಲ್ಲ ಅದು ನಿಧಾನವಾಗಿ ಒಣಗುತ್ತಾ ಹೊರ ಕಿವಿಯತ್ತ ಸಾಗಿಬರುತ್ತದೆ ಅಲ್ಲೇ ಒಣಗಿ ಪುಡಿಯಾಗುತ್ತಾ ಕಿವಿಯಿಂದ ಹೊರಬಿದ್ದು ಹೋಗುತ್ತದೆ ಕೆಲವೊಮ್ಮೆ ಮಾತ್ರ ಅದು ಹೊರಬರದೆ ಒಳಕಿವಿಯಲ್ಲಿ ಗಟ್ಟಿಯಾಗಿ ಬಿಡುವ ಸಂದರ್ಭಗಳು ಇರಬಹುದು ಆಗ ಔಷಧಿ ಮಳಿಗೆಗಳಲ್ಲಿ ಲಭ್ಯವಿರುವ ಕುಗ್ಗಿ ಕರಗಿಸುವ ಆಂಟಿಬಯಾಟಿಕ್ ಕಿವಿ ದ್ರಾವಣವನ್ನು ಬಳಸಿ ಮಿದುಗೊಳಿಸಿದರೆ ಆ ಕುಗ್ಗಿ ಹೊರಬರುತ್ತದೆ ನೋವು ಇತ್ಯಾದಿ ತೊಂದರೆಗಳು ಕಾಣಿಸಿಕೊಂಡರೆ ತಜ್ಞ ವೈದ್ಯರ ಸಲಹೆ ಪಡೆಯಬೇಕಾಗುತ್ತದೆ ಇಂತಹ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಯಾವಾಗಲೂ ನಮಗೆ ಮಾರ್ಗದರ್ಶಕವಾಗಬೇಕು ಉಳಿದಂತೆ ಕಿವಿಯ ಸ್ವಚ್ಛತೆ ಕುರಿತು ನಮ್ಮ ಕಾಳಜಿ ಸದಾ ಜಾಗೃತವಾಗಿರಬೇಕು ಸ್ನಾನ ಮಾಡುವಾಗ ನೀರು ಒಳಸೇರದಂತೆ ಕಾಳಜಿ ವಹಿಸಬೇಕು ಸ್ನಾನದ ನಂತರ ಮೆದುವಾದ ಬಟ್ಟೆಯಿಂದ ಎರಡೂ ಹೊರ ಕಿವಿಗಳನ್ನು ಉಜ್ಜಿಕೊಳ್ಳಬೇಕು ಇಂಥ ದೈನಂದಿನ ಶಿಸ್ತಿನಿಂದ ಕಿವಿಯೊಳಗೆ ಕುಗ್ಗಿ ಸಂಗ್ರಹವಾಗುವ ಪ್ರಮೇಯವೇ ಕಡಿಮೆಯಾಗಿ ಕಿವಿಯು ಶುಭ್ರವಾಗಿಯೂ ಆರೋಗ್ಯಪೂರ್ಣವಾಗಿಯೂ ಇರಬಲ್ಲದು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು